ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತದಾತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗೋಪ್ತದಾತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೊಯ್ಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಒಂದು ದೃಷ್ಟಿಯಿಂದ ಹೊಸ ವರ್ಷ, ಇನ್ನೊಂದು ದೃಷ್ಟಿಯಿಂದ ಅದೇ ಹಳೆಯ ಗೋಳು ಅಂತ ಯಾಕೆ ಹೇಳಿ, ಹಳೆಯ ದಿನಗಳು. ನಿಜವಾಗಿಯೂ ಹೊಸ ವರ್ಷ, ಹೊಸ ದಿನ ಅಂತನ್ನೋದು ಯಾವಾಗ ಬಂದಿರುತ್ತೆ ಅಂದ್ರೆ ಯಾವಾಗ ನಮ್ಮಲ್ಲಿ ವಿವೇಕೋದಯ ಆಗುತ್ತೋ ಅಂದು. ಒಂದೊಂದು ವರ್ಷಕ್ಕೂ ನಮ್ಮ ಅನುಭವ ಹೆಚ್ಚಿ ಆ ವಿವೇಕ ಅಂತ ಹೇಳ್ತಕ್ಕಂಥದ್ದು ಕೂಡ ಸ್ವಲ್ಪ ಹೆಚ್ಚಿಕೊಳ್ಳುತ್ತದೆ. ಆದ್ರಿಂದ ಅದು ಹೊಸ ವರ್ಷವೇ, ಹೊಸತನ ಕಾಣಬೇಕು ಅದರಲ್ಲಿ. ಸುಮ್ಮನೆ ದಿನ ಬಂತು ದಿನ ಹೋಯ್ತು, ವರ್ಷ ಬಂತು ವರ್ಷ ಹೋಯ್ತು ಅಂತ ಹೇಳ್ತಕ್ಕಂಥದ್ರಲ್ಲಿ ಹೊಸತನ ಅಂತ ಹೇಳ್ತಕ್ಕಂಥದ್ದು ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹೊಸತನ ಕಂಡು ಬರಬೇಕು. ಹೊಸತನದಲ್ಲಿ ಆನಂದ, ಹೊಸತನದಲ್ಲಿ ಉಲ್ಲಾಸ, ಮನದಲ್ಲಿ ಆ ಪುರಾಣ ಪುರುಷನ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಾಗ ಎಂದೆಂದಿಗೂ ನಾವು ಹೊಸತನ್ನೇ ಅನುಭವಿಸ್ತಾ ಇರ್ತೇವೆ. ಇದು ಬಹಳ ಮುಖ್ಯವಾದಂಥ ಅಂಶ. ಮನಸ್ಸನ್ನ ಎಂದೂ ಮುದಿಯಾಗೋದಕ್ಕೆ ಬಿಡಬಾರದು. ಶರೀರವನ್ನ ಮುದಿಯಾಗೋದಕ್ಕೆ ಬಿಡೋದಿಲ್ಲ ಅಂತ ಎಷ್ಟೇ ಕಾಯಕಲ್ಪ ಮಾಡಿಸ್ಕೊಂಡ್ರೂ ಕೂಡ ನಡೆಯೋದಿಲ್ಲ. ಯಾರೂ ಕೂಡ ಶಾಶ್ವತವಾಗಿ ಉಳಿದವರಿಲ್ಲ. ಆದರೆ ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದಕ್ಕೊಂದು ವಿಶೇಷವಾದ ಶಕ್ತಿ ಏನಪ್ಪ ಅಂತಂದ್ರೆ ಭಗವಂತ ಅಂತನ್ನುವ ಆನಂದಮಯ ಪುರುಷನೊಂದಿಗೆ ಸೇರಿಕೊಳ್ಳುವಂತಹ ಒಂದು ಶಕ್ತಿ ಇದೆ ಅದಕ್ಕೆ. ಅದರಲ್ಲಿ ಕರಗಿ ಹೋಗುವಂತಹ ಒಂದು ಶಕ್ತಿ ಇದೆ ಅದಕ್ಕೆ. ಈ ಮನಸ್ಸು ಇತ್ತ ಕಡೆ ಶರೀರದೊಂದಿಗೂ ಸೇರಿಕೊಳ್ಳಬಲ್ಲದು, ಅತ್ತ ಕಡೆಗೆ ಆತ್ಮದೊಂದಿಗೂ ಪರಮಾತ್ಮನೊಂದಿಗೂ ಸೇರಿಕೊಳ್ಳಬಲ್ಲದು. ಯಾರ ಸಹವಾಸ ಬೇಕಾದರೂ ಮಾಡಬಲ್ಲದು. ಇದು ನಮಗೆ ಸುಲಭವಾದ ಯಾವುದು ಅಂದ್ರೆ ಶರೀರದ ಸಹವಾಸ. ಆದ್ರಿಂದ ನಮ್ಮ ಮನಸ್ಸನ್ನ ಆಪಾದ ತಲಮಸ್ತಕವಾಗಿ ಈ ಶರೀರದಲ್ಲೇ ಅದರ ವ್ಯವಹಾರವನ್ನ ಜೋಡಿಸಿ ಇಟ್ಟಿರ್ಬಿಡ್ತೇವೆ. ತತ್ಪರಿಣಾಮವಾಗಿ ಶಾರೀರಿಕವಾದಂತಹ ಜೀವನ ಅದನ್ನೇ ಜಡ ಜೀವನ, ಜಡವಾದ ಮೆಟೀರಿಯಲಿಸ್ಟಿಕ್ ಅಂತ ಕರೆಯುವುದಕ್ಕೋಸ್ಕರವೇ. ಮಧ್ಯದಲ್ಲಿದೆ ಮನಸ್ಸು, ಇತ್ತ ಕಡೆ ಇದೆ ಶರೀರ, ಅತ್ತ ಕಡೆ ಇದೆ ಆತ್ಮ ಪರಮಾತ್ಮ. ಯಾವ ಕಡೆಗೆ ಈ ಮನಸ್ಸನ್ನ ಕಳಿಸಬೇಕು ಅಂತನ್ನೋದನ್ನ ತೀರ್ಮಾನ ಮಾಡೋದು ನಮ್ಮ ಕೈನಲ್ಲಿದೆ. ಶರೀರದ ವ್ಯವಹಾರ ನಡೀಲೇಬೇಕಾಗಿದೆ. ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣ. ಶರೀರ ಯಾತ್ರೆ, ಶರೀರ ನಡಿಬೇಕು. ಶರೀರದ ಒಂದು ಇರವು, ಅದರ ಯೋಗಕ್ಷೇಮ, ಅದ್ರ ಕಡೆ ನಾವು ಗಮನ ಕೊಡಲೇಬೇಕಾಗತ್ತೆ. ಆದ್ರಿಂದ 100ರಲ್ಲಿ ಕೇವಲ 25 ಭಾಗಕ್ಕಿಂತ ಕಡಿಮೆ ಭಾಗದ ಮನಸ್ಸನ್ನು ಈ ಶರೀರಕ್ಕೂ ಕೊಟ್ಟರೆ ಸಾಕಾಗುತ್ತದೆ. ಈ ಒಂದು ಪುಟಾಣಿ ಶರೀರವನ್ನು ನೋಡಿಕೊಳ್ಳೋದಕ್ಕೆ ಅಷ್ಟೆಲ್ಲ ಗಮನ ಕೊಡಬೇಕಾದ ಕಾರಣ ಇಲ್ಲ. ಆದರೆ ನಾವು ಇದನ್ನೇ ಮಹಾ ಅಂತನ್ನುವ ಭಾವನೆ ಇಟ್ಕೊಂಡವರಾದ್ರಿಂದ ಕೆಲವರು 50 ಭಾಗ, ಕೆಲವರು 75 ಭಾಗ, ಕೆಲವರು ಪೂರ್ಣ ಭಾಗ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ. ಆದರೆ ಸ್ವಾರಸ್ಯ ಸಮಾಚಾರ ಏನು ಅಂತ ಹೇಳಿದ್ರೆ,
ನಮ್ಮಲ್ಲಿ ಖರ್ಚಿಗಿರುವಂತಹ ಮನಸ್ಸೇ 25% ಅಂದ್ರೆ ಜಾಗೃತವಾಗಿರತಕ್ಕಂತಹ ಮನಸ್ಸೇ 25%, ಉಳಿದ 75% ಮಲಗಿಕೊಂಡಿದೆ. ಜಾಗೃತ ಚೇತನ, ಜಾಗೃತತೆ ಚೇತನ ಅಂತ ಹೇಳಿದ್ರೆ ಯಾರ ಮನಸ್ಸು ಪರಿಪೂರ್ಣವಾಗಿ ಜಾಗೃತವಾಗಿದೆಯೋ ಅವನೇ ಜಾಗೃತ ಚೇತನ. ಮನಸ್ಸನ್ನ ಪರಿಪೂರ್ಣವಾಗಿ ಜಾಗೃತಗೊಳಿಸತಕ್ಕಂತಹದ್ದೇ ಯೋಗ ಸಾಧನೆಯ ಆಧ್ಯಾತ್ಮಿಕ ಜೀವನದ ಮುಖ್ಯ ಉದ್ದೇಶ. ಅದಕ್ಕೋಸ್ಕರವೇ ಜಾಗರಣೆ 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 ಅಂತ ಮಾಡೋದು. ಆದರೆ ಶಿವರಾತ್ರಿ ಜಾಗರಣೆ ಮಾಡಿ ಮರುದಿನ ಹಗಲೊತ್ತು ಮಲ್ಕೊಂಡದ್ದಲ್ಲದೆ ಮರುದಿನ ರಾತ್ರಿಯೂ ಎಲ್ಲ ಮಲ್ಕೊಂಡಿದ್ರೆ ಮಾಡ್ತು ಅಂತ ಹೇಳಿದ್ರೆ, ಉಪವಾಸ ಮಾಡಿದ ಪರಿಣಾಮವಾಗಿ ಪಾರಣೆ ಅಂತ ಹೇಳ್ತಕ್ಕಂಥದ್ದು ಭಯಂಕರವಾಗ ಆದಾಗೆ ಪುನಃ ನಾವು ನಿದ್ರೆಗೆ ಹೋಗುವಂತೆ ಆಗಿಬಿಡುತ್ತೆ. ಅಂತೂ ಈ ಮನಸ್ಸನ್ನ ಜಾಗೃತಗೊಳಿಸಬೇಕಾಗಿದೆ. ಅದಕ್ಕೋಸ್ಕರ ಕರ್ಮಯೋಗ ಕರ್ಮಯೋಗ ಅಂತ ಹಾಕಿದ್ದಾರೆ. ನಿಷ್ಕಾಮ ಕರ್ಮಯೋಗ, ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸವನ್ನ ಚೆನ್ನಾಗಿ ಗುಣಗುಟ್ಟದೆ ಮಾಡುವಂತಹದ್ದು. ಯೋಗ ಕರ್ಮಸು ಕೌಶಲಂ, ಕೌಶಲದಿಂದ ಕರ್ಮ ಮಾಡಬೇಕು. ಅದರಲ್ಲಿ ನಯ ಇರಬೇಕು, ನಾಜೂಕಿರಬೇಕು. ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಆಗಬೇಕು, ಒಣಗಿರಬಾರದು. ಮನಸ್ಸಿನಲ್ಲಿ ಯಾವುದೇ ಬಗೆಯ ಕರ್ಕರೆಯನ್ನು ಮಾಡಿಕೊಳ್ಳಬಾರದು, ಇನ್ನೊಬ್ಬರಿಗೂ ಕರ್ಕರೆಯನ್ನು ಉಂಟು ಮಾಡಬಾರದು. ಕರ್ಮದಿಂದ ಸೌಖ್ಯ ಉಂಟಾಗಬೇಕು, ಆನಂದ ಉಂಟಾಗಬೇಕು. ಆ ರೀತಿಯಲ್ಲಿ ಕರ್ಮ ಮಾಡಬೇಕು, ಅದೇ ಕರ್ಮ ಕೌಶಲ ಅಂತ ಹೇಳಿದ್ರೆ. ಈ ರೀತಿಯಲ್ಲಿ ಕರ್ಮವನ್ನು ಮಾಡ್ತಾ ನಮ್ಮ ಮನಸ್ಸು ಜಾಗೃತವಾಗುತ್ತದೆ. ನಿದ್ರೆ ಕಣ್ಣಿನವರ ಅರ್ಧ ನಿದ್ರೆಯವರ ಕಣ್ಣುಗಳನ್ನು ನೋಡಿ, ಅದೇ ಪೂರ್ತಿ ಎಚ್ಚರವಾಗಿರ್ತಕ್ಕಂಥವ್ರ ಕಣ್ಣನ್ನು ನೋಡಿ. ಆದರೆ ಜ್ಞಾನಿಗಳು ಹೇಳ್ತಕ್ಕಂಥವ್ರು ಇದಾರಲ್ಲ, ಅವರ ಕಣ್ಣು ಒಳಗಡೆ ಕಣ್ಣು ಕೂಡ ತೆರೆದಿರುತ್ತದೆ. ಇಲ್ಲಿ ಲೌಕಿಕರ ಪೂರ್ತಿ ಎಚ್ಚತ್ತವರ ಕಣ್ಣು ತೆರೆದಂತ ಕಂಡು ಬಂದರೂ ಕೂಡ ಒಳಗಡೆ ನಿದ್ರೆ ಇರುತ್ತದೆ, ಅಜ್ಞಾನದ ನಿದ್ರೆ ಇರುತ್ತದೆ, ತಮೋಗುಣದ ರಜೋಗುಣದ ನಿದ್ರೆ ಇದ್ದೇ ಇರ್ತದೆ ಅವರಲ್ಲಿ. ಅದನ್ನು ಕೂಡ ಜಾಗೃತಗೊಳಿಸಿಕೊಳ್ಬೇಕಾದ್ರೆ ಒಳಗಡೆಯ ಕಣ್ಣನ್ನು ತೆರೆಯಬೇಕಾಗ್ತದೆ, ವಿವೇಕದ ಕಣ್ಣು. ಅದನ್ನು ತೆರೆಯುವುದಕ್ಕೋಸ್ಕರವೇ ಈ ಕರ್ಮಯೋಗ, ಆ ಕಡೆಯಿಂದ ಭಕ್ತಿಯೋಗ, ಈ ಕಡೆಯಿಂದ ರಾಜಯೋಗ, ಆ ಕಡೆಯಿಂದ ಜ್ಞಾನಯೋಗ, ನಾಲ್ಕು ಯೋಗಗಳ ಮುಖ್ಯಾಂಶವನ್ನು ಬಹುಬೇಗ ಗ್ರಹಿಸಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ಸೋಮಾರಿತನಕ್ಕೆ ಸೋಮವಾರವೂ ಕೂಡ ಅವಕಾಶ ಕೊಡಕೂಡದು. ಯಾವುದೇ ಬಗೆಯಿಂದಲೂ ಕೂಡ ಸೋಮಾರಿತನಕ್ಕೆ ಅವಕಾಶ ಕೊಡಕೂಡದು. ಯಾವುದೋ ಒಂದು ಕೆಲಸವನ್ನ ಈಗಲೇ ಮಾಡಬೇಕಾದ ಕೆಲಸವನ್ನ ಆಮೇಲೆ ಮಾಡಿಕೊಂಡ್ರಾಯ್ತು, ನಾಳೆ ಮಾಡಿಕೊಂಡ್ರಾಯ್ತು ಅಂತ ಹೇಳಿದ ತಕ್ಷಣ ಅಥವಾ ಮನಸ್ಸಿನಲ್ಲಿ ಆ ಭಾವನೆ ಬಂದ ತಕ್ಷಣ ಇಚ್ಛಾಶಕ್ತಿಯನ್ನು ತಂದುಕೊಳ್ಬೇಕು. ನೋಡಿದ್ಯಾ, ಮೋಸ ಮಾಡ್ತಾ ಇದ್ದೇನೆ, ನಿನ್ನ ಈಗಲೇ ಮಾಡಿಬಿಡೋದನ್ನ ಅಂತ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಆದರೆ ಈ ಮನಸ್ಸಿನಲ್ಲಿ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಸ್ಫುರಿಸ್ತು ಅಂತ ಹೇಳಿದ್ರೆ ಅದನ್ನು ಬೇಕಾದ್ರೆ ನಾಳೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದು ಎಂದೆಂದಿಗೂ ನಾಳೆಯಲ್ಲೇ ಇರಲಿ ಅದು. ಆದರೆ ಯಾವ ವಿಹಿತ ಕರ್ಮ ಅಂತ ಹೇಳ್ತಕ್ಕಂಥದ್ದಿದೆಯೋ, ಮಾಡಲಿಕ್ಕೆ ಯೋಗ್ಯವಾದಂತಹ ಕರ್ಮ ಸತ್ಕರ್ಮ ಅಂತ ಹೇಳ್ತಕ್ಕಂಥದ್ದಿದೆಯೋ, ಅದನ್ನು ಇವತ್ತೇ ಮಾಡುವುದರ ಮೂಲಕ ನಮ್ಮ ಮನಸ್ಸನ್ನು ಬಡಿದೆಬ್ಬಿಸಿಕೊಳ್ಬಹುದು. ಅದರಲ್ಲಿರ್ತಕ್ಕಂತಹ ಸೋಮಾರಿತನವನ್ನು ತಮೋ ಗುಣವನ್ನು ಹೋಗಲಾಡಿಸಿಕೊಳ್ಬಹುದು. ಲೆಥರ್ಜಿ, ಒಂದಿಷ್ಟು ಕೂಡ ಅದಕ್ಕೆ ಅವಕಾಶ ಕೊಡಕೂಡದು. ಅದಕ್ಕೋಸ್ಕರವೇ ಮೊದಲು ನಾವು ಜನಸಮುದಾಯದಲ್ಲಿ ಇತ್ತು ಅಂತ ಹೇಳಿದ್ರೆ, ಏಕಾಂತಕ್ಕೂ ವಾಸಕ್ಕೆ ಹೋಗಬೇಕಾದ್ರೆ ಮೊದಲೇ ಜನಸಮುದಾಯದಲ್ಲಿ ಇದ್ದುಕೊಂಡು ಬಹುಜನ ಹಿತಾಯ ಬಹುಜನ ಸುಖಾಯ, ನಾನು ನಾಲ್ಕು ಜನರನ್ನು ಸಂತೋಷ ಪಡಿಸೋದಕ್ಕೋಸ್ಕರ ಏನ್ ಮಾಡಬಲ್ಲೆ ಅಂತ ಹೇಳ್ತಕ್ಕಂಥ ಈ ಒಂದು ಆಲೋಚನೆ, ಈ ಒಂದು ಚಿಂತನೆ ನಾವು ಇಟ್ಕೊಂಡು ದಿನಕ್ಕೆ ಒಬ್ಬರನ್ನಾದರೂ ನಾವು ಖುಷಿ ಪಡಿಸಬೇಕು ಅಂತ ನಾವು ವ್ರತ ತಾಳ್ಬೇಕು. ಇನ್ನೊಬ್ಬರನ್ನ ಖುಷಿ ಪಡಿಸುವ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಹೆಚ್ಚು ಹೆಚ್ಚು ಜಾಗೃತವಾಗ್ತದೆ. ಸ್ವಂತಕ್ಕೆ ಅಡುಗೆ ಮಾಡ್ಕೊಳ್ಳೋತ್ತಿಗೆ ರುಚಿಯಾಗೋದಿಲ್ಲ ಅದು. ಇನ್ನೊಬ್ಬರಿಗೋಸ್ಕರ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಮೆಚ್ಚುತ್ತಾರೆ,
ಅವ್ರು ಮೆಚ್ಚಿದ್ದನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತನೋ ಒಂದು ದೃಷ್ಟಿಯಿಂದ ಅಡುಗೆಯನ್ನು ಬಹಳ ಚೆನ್ನಾಗಿ ಮಾಡ್ತಾರೆ. ಇನ್ನೊಬ್ಬರಿಗೋಸ್ಕರ ಕರ್ಮ ಮಾಡುವಾಗ, ಇನ್ನೊಬ್ಬರ ಹಿತಕ್ಕಾಗಿ ಕರ್ಮ ಮಾಡುವಾಗ ನಮ್ಮಲ್ಲಿ ಒಂದು ಬಗೆಯ ಸುಪ್ತ ಶಕ್ತಿಯ ತರತಕ್ಕಂಥ ಅದು ಜಾಗೃತವಾದದ್ದು ನಮ್ಮ ಅನುಭವಕ್ಕೆ ಬರ್ತದೆ. ಅದಕ್ಕೋಸ್ಕರ ನಮ್ಮ ವಿವೇಕಾನಂದ ಬಾಲಕ ಸಂಘದ ಹುಡುಗರು, ಯುವಕ ಸಂಘದ ಹುಡುಗರು ಆಶ್ರಮದ ಕೆಲಸ ಅಂತ ಹೇಳಿದ್ರೆ ಏನು ಉತ್ಸಾಹದಿಂದ ಬಂದು ಮಾಡ್ತಿರ್ತಾರೆ, ಅದೇ ಮನೆ ಕೆಲಸ ಅಂತಂದ್ರೆ ಅಮ್ಮ ನೀನೇ ನೋಡ್ಕೋ ಅಂತ ದಬಾಯಿಸ್ಬಿಡ್ತಾರೆ. ಸ್ವಂತಕ್ಕೋಸ್ಕರ ಮಾಡಿಕೊಳ್ಳುವಾಗ ಇರುವ ಶಕ್ತಿಯು ಕೂಡ ಮಲಗಿ ಬಿಡ್ತದೆ. ಇತರರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಇಳಿದಿರುವ ಶಕ್ತಿಯು ಜಾಗೃತವಾಗಿ ಬಿಡ್ತದೆ. ಇದೊಂದು ರಹಸ್ಯ, ಇದೊಂದು ಬಹಳ ದೊಡ್ಡ ರಹಸ್ಯ, ಕರ್ಮ ರಹಸ್ಯ. ಅದಕ್ಕೋಸ್ಕರವೇ ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಕೂಡ ಶಿವನಹಳ್ಳಿ ಇತ್ಯಾದಿ ಅವುಗಳನ್ನೆಲ್ಲ ದತ್ತು ತೆಗೆದುಕೊಂಡು ಒದ್ದಾಡ್ತಕ್ಕಂಥದ್ದು. ಈ ಮೂಲಕ ನಮ್ಮ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಕೂಡ ಜಾಗೃತವಾಗ್ತಾ ಇರ್ತದೆ, ಎಚ್ಚೆತ್ತುಕೊಂಡೇ ಇರ್ತದೆ. ಒಮ್ಮೆ ಒಬ್ರು ಬಂದು ಕೇಳಿದ್ರು, ಸ್ವಾಮೀಜಿ ಧ್ಯಾನ ಮಾಡಬೇಕು, ಸ್ವಲ್ಪ ನೀವು ಬೋಧನೆ ಬೇಕು, ಏನ್ ಮಾಡ್ತಾ ಇದ್ದೀರಿ ಈಗ, ಏನ್ ಕೆಲಸ ಮಾಡ್ತಾ ಇದ್ದೀರಿ ಕೇಳಿದೆ ನಾನು. ಅದಕ್ಕೆ ಅವರು ಹೇಳಿದ್ರು, ಒಂದು ಅಂಗಡಿ ನಡೆಸ್ತಾ ಇದ್ದೇನೆ. ಹಾಗಾದ್ರೆ ಇನ್ನೊಂದು ಅಂಗಡಿ ಶುರು ಮಾಡಿ, ಆಮೇಲೆ ಬನ್ನಿ ಧ್ಯಾನ ಮಾಡೋದು ಹೇಳ್ಕೊಡ್ತೇನೆ ಅಂತ. ಅದೇನು ಸ್ವಾಮೀಜಿ ನೀವು ಧ್ಯಾನ ಮಾಡೋದಕ್ಕೆ ಹೇಳ್ಕೊಡಿ ಅಂತ ಕೇಳಿದ್ರೆ, ಅಂಗಡಿ ಇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ಪ್ರಪಂಚ ಕೇಳ್ತಾ ಇದ್ದೀರಲ್ಲ. ಇಲ್ಲ, ನಾ ಹೇಳ್ದಾಗ ಮಾಡಿ, ಆಮೇಲೆ ಹೇಳ್ತೀನಿ ನಿಮ್ಗೆ ಯಾಕೆ ಅಂತ. ಅವರು ಹೋದ್ರು, ನನ್ನ ಮಾತು ನೆಚ್ಚಿಕೊಂಡು ಇನ್ನೊಂದು ಅಂಗಡಿನ ನಡೆಸಿದ್ರು, ಬಂದ್ರು, ಪುನಃ ಕೇಳಿದ್ರು, ಎರಡನೇ ಅಂಗಡಿ ಮಾಡಿದ್ದಾಯ್ತು, ದಯವಿಟ್ಟು ಇನ್ನಾದರೂ ಧ್ಯಾನಕ್ಕೆ ದಾರಿ ತೋರಿಸಿ. ಆಗ ಅವರಿಗೆ ಹೇಳಿದೆ, ಹಾಗಾದ್ರೆ ಮೂರನೇ ಅಂಗಡಿ ತೆರೀರಿ. ಪುನಃ ಅವರಿಗೆ ಆಶ್ಚರ್ಯ ಆಯಿತು, ಯಾಕೆ ಹೀಗೆ ಹೇಳ್ತಾರೆ ಸ್ವಾಮಿಗಳು ಅಂತ. ಕೊನೆಗೆ ಅವರು ಸ್ವಲ್ಪ ಛಾತಿಯ ಮನುಷ್ಯ, ಮೂರನೇ ಅಂಗಡಿನೂ ಕೂಡ ತೆರೆದ್ರು, ಬಂದು ಹೇಳಿದ್ರು, ಮೂರನೇ ಅಂಗಡಿನೂ ತೆರೆದೆ, ಈಗಲಾದರೂ ಬನ್ನಿ ಕೂತ್ಕೊಳ್ಳಿ ಅಂತ ಅವರಿಗೆ ಕೆಲವು ಮಾರ್ಗಗಳನ್ನೆಲ್ಲ ಹೇಳಿದ್ದಾಯ್ತು. ಆಮೇಲೆ ಅವರಿಗೆ ಆ ಮೂರು ಅಂಗಡಿನ ತೆರೀಬೇಕು ಅಂತ ಹೇಳಿದ್ರ ಹಿನ್ನೆಲೆಯ ಉದ್ದೇಶವನ್ನ ವಿವರಿಸಿದೆ. ನೋಡಿ, ನೀವು ಮೂರು ಅಂಗಡಿ ತೆರೆದು ಬಿಟ್ಟು ಬೇಕಾದಷ್ಟು ಹಣ ಸಂಪಾದನೆ ಮಾಡಿದರೆ ಅದರಿಂದ ನನಗೇನು ಪ್ರಯೋಜನ ಇಲ್ಲ, ನಿಮಗೂ ಏನು ಪ್ರಯೋಜನ ಇಲ್ಲ. ಅತಿಯಾಗಿ ಸಂಪಾದನೆ ಮಾಡಿದ್ದು ದಾನ ಧರ್ಮಕ್ಕೆ ಉಪಯೋಗಿಸಬೇಕು, ಇಲ್ಲದ್ರೆ ಹಾಳು ಹವ್ಯಾಸಗಳಿಗೆ ಉಪಯೋಗಿಸಬೇಕಲ್ದೇನೆ ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದೋ ದಾನ ಧರ್ಮ, ಇಲ್ಲದ್ರೆ ಹಾಳು ಹವ್ಯಾಸ, ಎರಡರೊಳಗೆ ಒಂದು ಅಂಟ್ಕೊಳ್ತದ್ದು. ಹಾಗಾದ್ರೆ ನಿಮ್ಮ ನ್ಯಾತಕ್ಕೆ ಆ ಮೂರು ಅಂಗಡಿಯನ್ನ ನಡೆಸಬೇಕು ಅಂತ ಹೇಳಿತ್ತು ಅಂತಂದ್ರೆ, ಹೇಗಿದ್ರೂ ನಿಮಗೆ ಅಂಗಡಿ ನಡೆಸತಕ್ಕಂಥ ಒಂದು ಟೆಕ್ನಿಕ್ ತಂತ್ರ ಗೊತ್ತಿದೆ, ಅದನ್ನು ಉಪಯೋಗಿಸಿ ಇನ್ನೊಂದು ಅಂಗಡಿಯನ್ನು ತೆರೆಯುವುದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಹೊರತು ತಂದುಕೊಳ್ಬೇಕು ನೀವು. ಅದೇ ಸಾಮರ್ಥ್ಯವನ್ನು ಉಪಯೋಗಿಸಿ ಮೂರನೇ ಅಂಗಡಿ ನಡೆಸತಕ್ಕಂತಹ ಸಾಮರ್ಥ್ಯವನ್ನು ಹೊರಗೆ ತಂದುಕೊಳ್ಬೇಕು ನೀವು. ಆ ಬಗೆಯ ಸಾಮರ್ಥ್ಯ ಬೇಕು ಧ್ಯಾನಕ್ಕೆ. ನನಗೆ ಬೇಕಾದ್ದು ನಿಮ್ಮ ಮನಃಶಕ್ತಿ ಅಲ್ಲದೆ ಹಣ ಅಲ್ಲ, ನಿಮ್ಮ ಬಾಕಿ ಉಳಿದ ಸಾಮರ್ಥ್ಯ ಯಾವುದೂ ಅಲ್ಲ. ಈ ಕರ್ಮದ ಮೂಲಕ ನಿಮ್ಮ ಮನಃಶಕ್ತಿ ಅಂತ ಹೇಳತಕ್ಕಂಥ ಜಾಗೃತಗೊಂಡಿರುತ್ತದೆ. ಅಂತ ಶಕ್ತಿಯುತವಾದ ಮನಸ್ಸಿನಿಂದ ನಿಮ್ಮಂತ ಧ್ಯಾನ ಮಾಡುತ್ತದೆ, ಸುಲಭವಾಗ್ತದೆ ನನಗೆ. ಇಲ್ಲದೆ ಹೋದ್ರೆ ಹೀಗೆ ಧ್ಯಾನ ಕೊಡ್ತಾ ಎರಡು ನಿಮಿಷ ಹೀಗೆ, ಆಮೇಲೆ ಮೆಲ್ಲ ಹೀಗೆ ತೇಳ್ತಾ ಆಮೇಲೆ ಬೆಲ್ಲ ತೂಗ್ತಾನ ಅವನು. ಕೆಲವರು ಹಿಂದೆ ಮುಂದೆ ದಡೀರತ ಬಿದ್ದವರುಂಟು. ಆ ನಿದ್ರೆಗೆ ಕಾರಣ ಏನು? ತಮೋಗುಣ, ಶಕ್ತಿ ವಿಕಾಸ ಅಲ್ಲಿ ಆಗಿಲ್ಲ. ಯಾರು ಧ್ಯಾನ ಮಾಡುವಾಗ ತಲೆ ತೂಗುತ್ತಿರ್ತಾರೋ ಅಂದ್ರೆ ನಿದ್ರೆಯಲ್ಲಿ, ಅಂಥವರು ಆಧ್ಯಾತ್ಮಿಕ ಜೀವನದಲ್ಲಿ ಕೆಳಕ್ಕೆ ಹೋಗ್ತಾ ಇರ್ತಾರೆ. ಮತ್ತಷ್ಟು ತಮೋಗುಣದಲ್ಲೇ ಮುಳುಗಿ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಾಮಿ ಬ್ರಹ್ಮಾನಂದರು ಆಧ್ಯಾತ್ಮಿಕ ಸಾಧನೆ ಮಾಡತಕ್ಕಂಥವರಿಗೆ ಧ್ಯಾನದ ವೇಳೆಯಲ್ಲಿ ನಿದ್ರೆಗೆ ಅವಕಾಶ ಸ್ವಲ್ಪವೂ ಕೊಡದಂತೆ ಎಚ್ಚರವಿರು. ಒಂದು ವೇಳೆ ಧ್ಯಾನ ಮಾಡದೆ ಎದ್ದು ಓಡಾಡ್ತಾ ಜಪ ಮಾಡಿದ್ರೂ ಪರವಾಗಿಲ್ಲ,
ಧ್ಯಾನದ ವೇಳೆಯಲ್ಲಿ ನಿದ್ರೆಗೆ ಅವಕಾಶ ಸ್ವಲ್ಪವೂ ಕೊಡಬೇಡ. ಕೊನೆಗೆ ಆ ಮನಸ್ಸು ಧ್ಯಾನದ ವೇಳೆಯನ್ನೇ ಉಪಯೋಗಿಸಿಕೊಂಡು ಅಚ್ಚುಕಟ್ಟಾಗಿ ನಿದ್ರೆ ಮಾಡಿಸಿ ಅದನ್ನೇ ಧ್ಯಾನ ಅಂತ ಭಾವಿಸುವಂತೆ ಮಾಡಿ ಕೊನೆಗೂ 10 ವರ್ಷ ಧ್ಯಾನ ಮಾಡಿದ್ರು ಏನು ಸಾಕ್ಷಾತ್ಕಾರ ಆಗಲಿಲ್ವಲ್ಲ ಅಂತ ಇವನು ಸುಮ್ಮನೆ ಚಿಂತೆ ಮಾಡೋದಾಗುತ್ತಷ್ಟೇ ವಿನಃ ಏನು ಪ್ರಯೋಜನ ಆಗೋದಿಲ್ಲ. ತಮೋ ಗುಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಕೊಡಕೂಡದು. ಅದಕ್ಕೋಸ್ಕರವೇ ಸೇವಾ ಕಾರ್ಯ ಅಂತ ಹೇಳ್ತಕ್ಕಂಥ ಸ್ವಾಮಿ ವಿವೇಕಾನಂದರು ತಂದು ಒಡ್ಡಿದ್ದಾರೆ. ತ್ಯಾಗ ಮತ್ತು ಸೇವೆ ಇವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಹೋಯಿತು ಅಂತ ಹೇಳಿದ್ರೆ ಮನಸ್ಸು ಜಾಗೃತವಾಗೋದಿಲ್ಲ. ಜಾಗೃತವಾಗದೇ ಇರತಕ್ಕಂಥ ಮನಸ್ಸಿಗೆ ವಿವೇಕ ಉತ್ಪನ್ನವಾಗುವುದಿಲ್ಲ. ವಿವೇಕ ಯಾವಾಗ ಉತ್ಪನ್ನವಾಗುವುದಿಲ್ಲ ಅಲ್ಲಿ ಧ್ಯಾನವೂ ಇಲ್ಲ, ಆಧ್ಯಾತ್ಮಿಕವೂ ಇಲ್ಲ, ಯಾವುದೂ ಇಲ್ಲ. ಯಾತಕ್ಕೋಸ್ಕರ ಈ ಮಾತನ್ನು ಇಷ್ಟೊಂದು ಬೆಳೆಸಿದೆ ನಾನು ಅಂತ ಹೇಳಿದ್ರೆ ಆ ವಿವೇಕ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾದಾಗಲೇ ನವಯುಗ ನಮ್ಮಲ್ಲಿ ಪ್ರಾರಂಭವಾಗ್ತದೆ, ಹೊಸ ವರ್ಷ ಪ್ರಾರಂಭವಾಗ್ತದೆ, ಹೊಸ ದಿನ ಪ್ರಾರಂಭ, ಪ್ರತಿಯೊಂದು ಕೂಡ ಹೊಸದಾಗ್ತದೆ. ಆ ಒಂದು ಹೊಸತನಕ್ಕೆ ನಾವು ಹೊಸತನವನ್ನು ಪಡ್ಕೊಳ್ಳೋದಕ್ಕಾಗಿ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಈಗ ದಕ್ಷಿಣೇಶ್ವರದಲ್ಲಿ ಭಕ್ತರೊಡನೆ ಅಂತೇಳುವ ಅಧ್ಯಾಯದಲ್ಲಿ ಶ್ರೀರಾಮಕೃಷ್ಣರ ಹಲವಾರು ಭವ್ಯ ವಿಚಾರಗಳನ್ನು ಕೇಳೋಣ. 5ನೇ ಜೂನ್ ತಿಂಗಳು 1883 ಜ್ಯೇಷ್ಠ ಅಮಾವಾಸ್ಯ ಮಂಗಳವಾರ. ಈ ಭಾಗದಲ್ಲಿ ಪ್ರಾರಂಭದ ಕೆಲವು ವಾಕ್ಯಪುಂಜಗಳನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ನೋಡಿದ್ದೇವೆ, ಆದರೂ ಕೂಡ ಸ್ಮರಣಾರ್ಥವಾಗಿ ಒಮ್ಮೆ ಅದನ್ನು ನೋಡೋಣ. ಮಾಸ್ಟರ್ ಮಹಾಶಯ ಬರೀತಾನೆ, ದಕ್ಷಿಣೇಶ್ವರ ದೇವಾಲಯದಲ್ಲಿ ರಾಖಾಲ ಮತ್ತು ಹಾಜರಾ ಪರಮಹಂಸರೊಡನೆಯೇ ಇದ್ದಾರೆ. ಮಾಸ್ಟರು ಕೂಡ ಕಳೆದ ಭಾನುವಾರದಿಂದ ಇಲ್ಲೇ ಇದ್ದಾನೆ. ಇದು ಬಿಡಿದಿನವಾದ್ದರಿಂದ ಎಲ್ಲೋ ಕೆಲವು ಮಂದಿ ಭಕ್ತರು ಬಂದಿದ್ದಾರೆ. ಸಾಮಾನ್ಯವಾಗಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಜನ ಹೆಚ್ಚಾಗಿ ಬರ್ತಾರೆ. ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ತಮ್ಮ ಪ್ರೇಮೋನ್ಮಾದದ ಅವಸ್ಥೆಯ ಸಂಬಂಧವಾಗಿ ಹೇಳ್ತಾ ಇದ್ದಾರೆ ಮಾಸ್ಟರಿಗೆ. ಏನೇನು ಅವಸ್ಥೆ ಬಂದು ಹೋದವು, ಆಗ ನಾನು ಇಲ್ಲಿ ಊಟ ಮಾಡ್ತಾ ಇರಲಿಲ್ಲ, ವರಾಹನಗರದಲ್ಲೋ ದಕ್ಷಿಣೇಶ್ವರದಲ್ಲೋ ಎಡೆಯದಲ್ಲೋ ಯಾರಾದರೂ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಝಾಂಡ ಹಾಕ್ತಿದ್ದೆ. ಆಗ ಹೋದಾಗಲೆಲ್ಲ ಸಾಮಾನ್ಯವಾಗಿ ಅದು ಅವೇಳೆಯೇ ಆಗಿರುತ್ತಿತ್ತು. ಮನೆಯ ಒಳಕ್ಕೆ ಹೋಗಿ ಒಂದು ಮಾತು ಆಡದೆ ಸುಮ್ಮನೆ ಕುಳಿತಿರುತ್ತಿದ್ದೆ. ಮನೆಯವರೇನಾದರೂ ನಾನು ಹೇಗೆ ಬಂದಿದ್ದೇನೆ ಅಂತ ಕೇಳಿದ್ರೆ ಹೇಳಿಬಿಡ್ತಿದ್ದೆ ಊಟ ಬೇಕು ಅಂತ, ಇನ್ನೇನೂ ಮಾತಾಡ್ತಿರ್ಲಿಲ್ಲ. ಒಂದೊಂದು ದಿನ ಆಲಂ ಬಜಾರ್ನ ರಾಮ್ ಚಟ್ಟೋಪಾಧ್ಯಾಯನ ಮನೆಗೆ ಹೋಗುತ್ತಿದ್ದೆ, ಇನ್ನು ಕೆಲವು ದಿನ ದಕ್ಷಿಣೇಶ್ವರದ ಚೌಧರಿಯ ಮನೆಗೆ ಹೋಗುತ್ತಿದ್ದೆ. ಆದರೆ ಚೌಧರಿಯ ಮನೆ ಊಟ ನನಗೆ ರುಚಿಸುತ್ತಿರಲಿಲ್ಲ. ಒಂದು ದಿನ ನನ್ನನ್ನು ದೇವೇಂದ್ರನಾಥ ಠಾಕೂರ್ನ ಮನೆಗೆ ಕರೆದುಕೊಂಡು ಹೋಗುವಂತೆ ಮಥುರಾ ಬಾಬುವನ್ನು ಪಟ್ಟಾಗಿ ಹೇಳಿದೆ. ಆತನಿಗೆ ಹೇಳಿದೆ, ದೇವೇಂದ್ರ ಭಗವದ್ಭಕ್ತ, ಆತನನ್ನು ನೋಡಬೇಕು ಅಂತ ಅನಿಸ್ತದೆ, ಕರೆದುಕೊಂಡು ಹೋಗ್ತೀಯಾ ನನ್ನನ್ನ? ಮಥುರಾ ಬಾಬುವಿಗೆ ತನ್ನ ದೊಡ್ಡಸ್ತಿಕೆಯ ಅಭಿಮಾನ ಬಹಳ. ಆತ ಆಹ್ವಾನವಿಲ್ಲದೆ ಇನ್ನೊಬ್ಬರ ಮನೆಗೆ ಹೋಗೋ ಬಗ್ಗೆ ಹೇಗೆ? ಮೊದಲು ಸ್ವಲ್ಪ ಹಿಂಜರಿದ, ಬಳಿಕ ಹೇಳಿದ, ನಾನು ಅವನು ಹಿಂದೆ ಒಂದೇ ಕ್ಲಾಸಲ್ಲಿ ಓದ್ದವರು, ಆದ್ರಿಂದ ಹೊರಡಿ ಕರೆದುಕೊಂಡು ಹೋಗ್ತೇನೆ ಅಂತ. ಇನ್ನೊಂದು ದಿನ ಯಾರೋ ನನ್ನ ಕಿವಿಗೆ ಹಾಕಿದ್ರು, ಬಾಗ್ ಬಜಾರ್ನ ಸೇತುವೆ ಹತ್ರ ದೀನ ಮುಖ್ಯೋಪಾಧ್ಯಾಯ ಎಂಬ ಹೆಸರಿನ ಒಬ್ಬ ಭಕ್ತ ವಾಸವಾಗಿದ್ದಾನೆ ಅಂತ. ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಮತ್ತೆ ಮಥುರಾ ಬಾಬುವನ್ನ ಹಿಡಿದೆ. ಮಥುರಾ ಬಾಬು ವಿಧಿ ಇಲ್ಲದೆ ನನ್ನನ್ನು ಅಲ್ಲಿ ಕರೆದುಕೊಂಡು ಹೋದ. ಆ ಮನುಷ್ಯನ ಮನೆ ಬಹಳ ಪುಟ್ಟದು, ದೊಡ್ಡದೊಂದು ಗಾಡಿ ಮಾಡಿಕೊಂಡು ಒಬ್ಬ ದೊಡ್ಡ ಮನುಷ್ಯ ಅವರ ಮನೆಗೆ ಬಂದಿರೋದನ್ನು ನೋಡಿ ಅವರು ಕೂಡ ದಿಗ್ಭ್ರಮೆ ಹಿಡಿದವರಾಗಿ ತೋರಿ ಬಂದರು. ನಮಗೂ ಕೂಡ ಮುಖ ಸ್ವಲ್ಪ ಸಣ್ಣಕ್ಕಾಯಿತು. ಸಾಲದಕ್ಕೆ ಅವರ ಮನೆಯಲ್ಲಿ ಉಪನಯನ ಬೇರೆ. ಎಲ್ಲಿ ಕೂರಿಸ್ಯಾರು ನಮ್ಮನ್ನ? ನಾವು ಒಂದು ಪಕ್ಕದ ಕೊಠಡಿಗೆ ಪ್ರವೇಶ ಮಾಡುವುದರಲ್ಲಿ ಇದ್ದವು. ಹತ್ತಿರವಿದ್ದವರು ಕೂಯಿಕೊಂಡ್ರು, ಒಳಗೆ ಹೆಂಗಸರು ಹೋಗಬೇಡಿ. ಬಹಳವಾಗಿ ಮುಖ ಚಿಕ್ಕದಾಯಿತು. ಹಿಂದಿರುಗುವಾಗ ಮಥುರಾ ಬಾಬು ಹೇಳಿದ, ಬಾಬಾ
ನೀವು ಹೇಳಿದಾಗ ನಾವು ಇನ್ನೆಂದಿಗೂ ಕೇಳೋದಿಲ್ಲ. ನಾನು ನಕ್ಕು ಬಿಟ್ಟೆ. ಓಹ್, ಏನು ಅವಸ್ಥೆ ಬಂದು ಹೋಯ್ತಪ್ಪ. ಒಮ್ಮೆ ಕುಮಾರ್ ಸಿಂಗ್, ಕುಮಾರ್ ಸಿಂಗ್ ಎಂಬವನು ಸಾಧುಗಳಿಗೆ ಭೋಜನ ಏರ್ಪಡಿಸಿ ನನ್ನನ್ನು ಆಹ್ವಾನಿಸಿದ. ಅಲ್ಲಿಗೆ ಹೋಗಿ ನೋಡ್ತೇನೆ, ಅನೇಕ ಜನ ಸಾಧುಗಳು ಬಂದುಬಿಟ್ಟಿದ್ದಾರೆ. ನಾನು ಅಲ್ಲಿ ಕುಳಿತುಕೊಂಡ ನಂತರ ನಾನು ಯಾರು, ನಾನು ಎಂಥವನು ಅನ್ನೋದಾಗಿ ಆ ಸಾಧುಗಳು ನನ್ನ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕರೆದರು. ಆಗ ಅನಿಸ್ತು, ಅಲ್ಲಿ ಎದ್ದು ಹೋಗಿ ಬೇರೆ ಕಡೆ ಒಂಟಿಯಾಗಿ ಕುಳಿತುಕೊಂಡು ಬಿಡೋಣವೇ ಅಂತ. ಇಷ್ಟೊಂದು ಸುದ್ದಿ ಸಮಾಚಾರವೆಲ್ಲ ಇವರಿಗೆ ಯಾಕೆ ಅಂತ ಅನಿಸ್ತು. ಎಲೆ ಹಾಕಿದೊಡನೆಯೇ ಎಲ್ಲರೂ ಊಟಕ್ಕೆ ಕುಳಿತರು. ಆ ಪೋಷಣ ಮಂತ್ರ ಹೇಳುವುದಕ್ಕೆ ಮುಂಚೆಯೇ ನಾನು ಊಟ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಸಾಧುಗಳಲ್ಲಿ ಅನೇಕರು ಹೇಳ್ತಾ ಇದ್ದದ್ದು ನನ್ನ ಕಿವಿಗೆ ಬಿತ್ತು. ಛೇ, ಎಲ್ಲಿ ಮನುಷ್ಯ ಆಯ್ತಾ ಅಂತ. ಇಷ್ಟು ಮಾಸ್ಟರ್ ಮಾಷೆ ಬರೆದು ಮುಂದುವರಿಸ್ತಾನೆ. ಗಂಟೆ ಸಾಯಂಕಾಲ ಇದು. ಪರಮಹಂಸರು ತಮ್ಮ ಕೊಠಡಿಯ ವರಾಂಡದ ಹಂತಗಳ ಮೇಲೆ ಕುಳಿತಿದ್ದಾರೆ. ರಾಖಾಲ, ಹಾಜರಾ, ಮಾಸ್ಟರ್ ಮಾಷೆಯ ಅವರ ಹತ್ರ ಕುಳಿತಿದ್ದಾರೆ. ಹಾಜರಾನ ಭಾವ ಸೋಹಂ, ಸೋಹಂ ಅಂದ್ರೆ ನಾನೇ ಬ್ರಹ್ಮ ಅನ್ನುವ ಭಾವ. ಶ್ರೀರಾಮಕೃಷ್ಣರು ಈಗ ಹಾಜರಾನಿಗೆ ಹೇಳ್ತಾರೆ, ಹೌದು ಭಗವಂತನೇ ಆಸ್ತಿಕನ ನಾಸ್ತಿಕನ ಒಳ್ಳೆಯದರ ಕೆಟ್ಟದರ ಸತ್ಯದ ಅಸತ್ಯದ ರೂಪಗಳಲ್ಲಿ ವ್ಯಕ್ತವಾಗಿದ್ದಾನೆ. ಜಾಗೃತ್, ಸುಷುಪ್ತಿ ಮೊದಲಾದ ಅವಸ್ಥೆಗಳಲ್ಲಿಯೂ ಆತನೇ ಇದ್ದಾನೆ. ಮತ್ತೆ ಆತ ಇವುಗಳೆಲ್ಲಕ್ಕೂ ಅತೀತ, ಮೀರಿದವನು ಅಂತನ್ನುವ ಅನುಭವ ನಮಗೇನಾದರೂ ದೊರೆತದ್ದೇ ಆದರೆ ಎಲ್ಲ ಗೊಂದಲಗಳು ತೊಡಕುಗಳು ಕೊನೆಗಾಣುತ್ತವೆ. ಒಬ್ಬ ರೈತನಿಗೆ ಮಕ್ಕಳೇ ಇಲ್ಲದೆ ಇದ್ದು ಮುಪ್ಪಿನಲ್ಲಿ ಒಂದು ಗಂಡು ಮಗು ಆಯಿತು. ಮಗುವನ್ನ ಆತ ಬಹಳ ಪ್ರೀತಿಯಿಂದ ಸಾಕುವುದಕ್ಕೆ ಆರಂಭಿಸಿದ. ಆ ಮಗು ಕ್ರಮೇಣ ದೊಡ್ಡ ಹುಡುಗನಾಗಿ ಬೆಳೆಯಿತು. ಒಂದು ದಿನ ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಬ್ಬ ಬಂದು ತಿಳಿಸಿದ, ನಿಮ್ಮ ಹುಡುಗನ ದೇಹ ಚಿಂತಾಜನಕ ಸ್ಥಿತಿಯಲ್ಲಿದೆ, ಆತ ಇನ್ನೇನು ಯಮಪುರಿಗೆ ಹೊರಡುವುದರಲ್ಲಿದ್ದಾನೆ ಅಂತ. ಮನೆಗೆ ಹಿಂತಿರುಗಿ ಬಂದು ನೋಡ್ತಾನೆ, ಹುಡುಗ ಆಗಲೇ ಸತ್ತೋಗ್ಬಿಟ್ಟಿದ್ದಾನೆ. ಹೆಂಡತಿ ಎದೆ ಬಡಿದುಕೊಂಡು ಸುಮ್ಮನೆ ಅಳುತ್ತಿದ್ದಾಳೆ. ಆದರೆ ರೈತನ ಕಣ್ಣಿನಲ್ಲಿ ಮಾತ್ರ ಒಂದು ತೊಟ್ಟ ನೀರೂ ಇಲ್ಲ. ಆ ಹೆಂಡತಿ ಇನ್ನೂ ಹೆಚ್ಚು ದುಃಖದಿಂದ ತನ್ನ ನೆರೆಯವರಿಗೆ ಹೇಳಿಕೊಳ್ತೊಡಗಿದ್ಲು, ನೋಡಿ ರತ್ನದಂಥ ಈ ನಮ್ಮ ಮಗು ಸತ್ತೋಗಿದ್ದಾನೆ, ಆದರೂ ಇವರ ಕಣ್ಣಿನಲ್ಲಿ ಒಂದು ತೊಟ್ಟ ನೀರೂ ಇಲ್ಲ. ಬಹಳ ಹೊತ್ತಾದ ನಂತರ ರೈತ ತನ್ನ ಹೆಂಡತಿಗೆ ಹೇಳ್ದ, ನಾನು ಯಾಕೆ ಅಳ್ತಾ ಇಲ್ಲ ಗೊತ್ತೇ, ನಿನ್ನೆ ರಾತ್ರಿ ನನಗೆ ಒಂದು ಸ್ವಪ್ನ ಬಿತ್ತು. ನಾನು ದೊರೆಯಾದ ಹಾಗೆ ಮತ್ತು ಏಳು ಮಕ್ಕಳ ತಂದೆಯಾಗಿರುವ ಹಾಗೆ, ಆ ಮಕ್ಕಳು ಸ್ಫುರದ್ರೂಪಿಗಳು ಮತ್ತು ಒಳ್ಳೆ ಗುಣಶಾಲಿಗಳು, ಕ್ರಮೇಣ ಬೆಳೆದು ವಿದ್ಯೆ ಧರ್ಮ ಅರ್ಜನೆ ಮಾಡಿದರು. ಆಗ ಇದ್ದಕ್ಕಿದ್ದ ಹಾಗೆ ನನಗೆ ಎಚ್ಚರವಾಗ್ಬಿಡ್ತು. ಈಗ ಯೋಚಿಸ್ತಾ ಇದ್ದೇನೆ, ಆ ನನ್ನ ಏಳು ಮಕ್ಕಳಿಗಾಗಿ ಅಳಲೋ ಅಥವಾ ಈಗ ಈ ಒಬ್ಬ ಮಗನಿಗಾಗಿ ಅಳಲೋ ಅಂತ. ಜ್ಞಾನಿಗಳ ದೃಷ್ಟಿಯಿಂದ ಸ್ವಪ್ನಾವಸ್ಥೆ ಎಷ್ಟು ಸತ್ಯವಾದದ್ದೋ ಅಷ್ಟೇ ಸತ್ಯ ಜಾಗೃತ ಅವಸ್ಥೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಈ ಕತೆ ಹೇಳ್ತಾ ಈ ಜಗತ್ತು ಎಷ್ಟು ಸ್ವಪ್ನವತ್ತು ಅಂತ ಅನ್ನೋದನ್ನ ಈ ಕತೆ ಮೂಲಕ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾರೆ. ಆ ರೈತ ಸ್ವಪ್ನದಲ್ಲಿ ಕಣ್ಣಂತೆ ತಾನು ರಾಜನಾಗಿರೋದಾಗಿ, ತನಗೆ ಏಳು ಜನ ಮಕ್ಕಳಿರೋದಾಗಿ, ಆ ಮಕ್ಕಳೆಲ್ಲ ಬಹಳ ಬುದ್ಧಿವಂತರಾಗಿರೋದಾಗಿ, ಅವರೆಲ್ಲ ವಿದ್ಯಾರ್ಜನೆ ಮಾಡಿ ಪ್ರಬುದ್ಧರಾದಂತಾಗಿ ಸ್ವಪ್ನ ನೋಡಿದಂತೆ, ಆಮೇಲೆ ಎಚ್ಚರವಾಯ್ತಂತೆ ಅದು ಇಲ್ವಂತೆ, ಆಮೇಲೆ ಎದ್ದ ಮೇಲೂ ಕೂಡ ಮನುಷ್ಯ ಎಷ್ಟು ದಿವಸ ಇರ್ತಾನೆ
ಕೊನೆಗೊಂದು ದಿವಸ ಎಚ್ಚರ ಆಗುತ್ತೆ, ಮರಣದಲ್ಲಿ ಎಚ್ಚರ. ಮರಣ ಅಂತೆ ಹೋಗುಕ ತುಮಾರ್ ಚರಣಿ ಸುಪ್ರಭಾತ. ಮರಣ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ನಿದ್ರೆ ಇದ್ದಾಗೆ ಲೆಕ್ಕ. ಮರಣಕ್ಕೆ, ಮರಣದೊಂದಿಗೆ ಈ ಜಾಗೃತ ಅವಸ್ಥೆ ಅಂತ ನಾವು ಯಾವುದನ್ನು ಕರಿತಾ ಇದ್ದೇವೋ ಇದು ಕೂಡ ಮುಕ್ತಾಯಗೊಳ್ಳುತ್ತೆ. ಅಲ್ಲಿ ನಾವು ಎಚ್ಚರವಾಗಿ, ಅಯ್ಯೋ ಇದೊಂದು ಸ್ವಪ್ನ, ಸ್ವಪ್ನದೊಳಗೊಂದು ಸ್ವಪ್ನ ನಾವು ನೋಡೋದುಂಟು. ಕೆಲವರಿಗೆಲ್ಲ ಅನುಭವ ಆಗಿರಬಹುದು ಅದು. ಏನೋ ಒಂದು ಸ್ವಪ್ನ ಬರುತ್ತೆ, ಅದರೊಳಗೆ ಮುಳುಗಿ ಹೋಗ್ಬಿಟ್ಟಿರ್ತೀವಿ. ಅದರೊಳಗೆ ಒಂದು ಹುಲಿ ಬಂದ್ಬಿಟ್ಟಿರುತ್ತೆ, ಅಟ್ಕೊಂಡು ಬರ್ತಾ ಇರ್ತದೆ, ನಾವು ಓಡ್ತಾ ಇರ್ತೇವೆ. ಇನ್ನು ಓಡಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲೇನೋ ತಗಲಿ ಬಿದ್ದು ಹೋಗ್ಬಿಡ್ತೀವಿ. ಬಿದ್ದ ತಕ್ಷಣ ಎಚ್ಚರ ಆಗ್ಬಿಡುತ್ತೆ, ಎಚ್ಚರವಾದ ತಕ್ಷಣ ಏದೋಸರು ಬಿಡ್ತೇವೆ, ಆ ಹುಲಿಯಿಂದ ತಪ್ಪಿಸ್ಕೊಂಡ್ಬಲ್ಲ ಅಂತ. ಆದರೆ ಎಚ್ಚೆತ್ತಾಗ ನೋಡ್ತಾನೆ, ಅಯ್ಯೋ ಇದು ಸ್ವಪ್ನ ಅಂತ. ಕೊನೆಗೂ ಅವನಿದ್ದದ್ದು ಯಾವಾಗ, ಸ್ವಪ್ನದಲ್ಲೇನೆ. ಆಮೇಲೆ ನಿಜವಾಗಿ ಎಚ್ಚರವಾಗುತ್ತೆ, ಅಯ್ಯೋ ಇದು ಸ್ವಪ್ನವೇ ಅಂತ ಅವನಿಗೆ ಅನುಭವಕ್ಕೆ ಬರುತ್ತೆ. ಹೀಗೆ ಸ್ವಪ್ನದೊಳಗು ಸ್ವಪ್ನ, ಸ್ವಪ್ನದೊಳಗು ಸ್ವಪ್ನ ಈ ಥರದ್ದೆಲ್ಲ ಇರುತ್ತೆ. ಹಾಗೆ ನಾವು ಸ್ವಪ್ನ ಅಂತ ನೋಡ್ತೇವೆ ಈ ಎಚ್ಚರದಲ್ಲಿ, ಆಮೇಲೆ ಈ ಎಚ್ಚರವೂ ಕೂಡ ಒಂದು ಸ್ವಪ್ನವೇ. ಎಷ್ಟು ಜನ ಈ ಜಗತ್ತಿನಲ್ಲಿ ಆಗಿ ಹೋದ್ರು, ಮೊನ್ನೆ ಇದ್ರು ಇವತ್ತಿಲ್ಲ, ಈಗಿದ್ರು ಈಗಿಲ್ಲ. ಈ ಸ್ವಪ್ನ ಅಲ್ಲದೆ ಇನ್ನೆಂಥದ್ದು? ಈ ಸ್ವಪ್ನ, ಈ ಜಾಗೃತ ಅವಸ್ಥೆ ಅಂತ ಇರ್ತಕ್ಕಂಥ ಆ ಸ್ವಪ್ನದಲ್ಲಿ ಒಂದು ವೈಶಿಷ್ಟ್ಯ ಇದೆ. ಏನು, ಸ್ವಲ್ಪ ಆಲೋಚನೆ ಮಾಡೋದಕ್ಕೆ, ಬಹಳ ಹೊತ್ತು ಆಲೋಚನೆ ಮಾಡೋದಕ್ಕೆ, ಬಹಳ ದಿನಗಳವರೆಗೆ ಆಲೋಚನೆ ಮಾಡೋದಕ್ಕೆ, ಒಂದು ಸಾಧನೆ ಅಂತ ಮಾಡೋದಕ್ಕೆ, ಒಂದು ಸಿದ್ಧಿ ಅಂತ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಇದೆ. ಅದನ್ನು ನಾವು ಉಪಯೋಗಿಸ್ಕೊಂಡಾಗ ಆ ಜಾಗೃತ ಅವಸ್ಥೆ, ನಿಜವಾದ ಜಾಗೃತ ಅವಸ್ಥೆ, ತುರಿಯ ಅವಸ್ಥೆ ಅಂತ ಅದಕ್ಕೆ ಹೇಳ್ತಾರೆ, ಅದು ಬರ್ತದೆ. ಆಗ ಮಾತ್ರವೇ ಗೊತ್ತಾಗುತ್ತೆ ಈ ಜಗತ್ತು ಎಷ್ಟು ಸ್ವಪ್ನ ಬಂತು ಅಂತ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೇವಲ ಭಗವಂತನೊಬ್ಬನೇ ಕರ್ತ, ಎಲ್ಲವೂ ಆತನಿಗೆ, ಆತನ ಇಚ್ಛೆಗೆ ಅನುಸಾರವಾಗಿ ನಡೀತದೆ. ಇದು ಯಾರಿಗೂ ಗೊತ್ತಿಲ್ಲದಿರ್ತಕ್ಕಂಥ ಮಾತಲ್ಲ, ಮರ್ತೋಗಿದೆ ಅಷ್ಟೇನೆ. ಪ್ರತಿಯೊಂದಕ್ಕೂ ಕೂಡ ಭಗವಂತನೇ ಕರ್ತ, ಅವನ ಇಚ್ಛೆಗೆ ಅನುಸಾರವಾಗಿ ಪ್ರತಿಯೊಂದು ಕೂಡ ನಡೆದುಕೊಂಡು ಹೋಗ್ತಾ ಇದೆ. ತೃಣಮಪಿ ನ ಚಲತಿ ತೇನ ವಿನ ಅಂತ ಹೇಳ್ತಕ್ಕಂಥ ಮಾತು ಎಲ್ಲರಿಗೂ ಗೊತ್ತಿದ್ದದ್ದೇ. ಭಗವಂತನ ಇಚ್ಛೆಗನುಸಾರವಾಗಿ ಕಾಲಧರ್ಮಗಳು, ಮಳೆಗಾಲ ಚಳಿಗಾಲ ಸೆಕೆಗಾಲ, ಮಳೆಗಾಲ ಚಳಿಗಾಲ ಸೆಕೆಗಾಲ, ಯಾರ ಇಚ್ಛೆಗನುಸಾರವಾಗಿ ಅದಾಗ್ತಾ ಇದೆ? ನಾವು ನೀವೇನಾದರೂ ಮಾಡ್ತಾ ಇದ್ದೇವೆ ಅನ್ನೋದನ್ನ? ಈ ಜಗತ್ತಿನಲ್ಲಿ ಎಷ್ಟೆಷ್ಟು ವಿದ್ಯಮಾನಗಳೆಲ್ಲ ನಡೆದುಕೊಂಡು ಹೋಗ್ತಾ ಇವೆ, ಒಂದೊಂದೇ ಎರಡೆಡೆ ಲೆಕ್ಕ ಸಂಖ್ಯೆ ಇಲ್ಲದಿರುವಷ್ಟು ವಿದ್ಯಮಾನಗಳು ನಡ್ಕೊಂಡು ಹೋಗ್ತಾ ಇವೆಯಲ್ಲ. ಇದೆಲ್ಲ ಯಾರ ಇಚ್ಛೆಗೆ ಅನುಸಾರವಾಗಿ ನಡ್ಕೊಂಡು ಹೋಗ್ತಾ ಇದೆ? ಯಾವನೋ ಒಬ್ಬ ಡೆಲ್ಲಿಯಲ್ಲಿ ಚಕ್ರವರ್ತಿ ಕೂತ್ಕೊಂಡು ಬಿಟ್ಟು ಹೇಳ್ತಾ ಇದ್ದಾನೆ ಹೀಗಾಗಲಿ ಹೀಗಾಗಲಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಮನುಷ್ಯ ಮಾತ್ರದಿಂದ ಆಗ್ತಕ್ಕಂಥದ್ದಲ್ಲ ಇದೆಲ್ಲ. ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಇದೆಲ್ಲ. ಹೀಗಾಗಲಿ, ಇದು ಕಲಿಯುಗ, ಈ ಕಲಿಯುಗದಲ್ಲಿ ಹೀಗೆ 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 ಆಗಲಿ. ನಿಮಗೆ ಆಶ್ಚರ್ಯ ಆಗ್ಬಹುದು, ಭಾಗವತದಲ್ಲಿ ಒಂದೇ ಬರೆದಿಟ್ಟಿದೆ, ಕಲಿಯುಗದಲ್ಲಿ ಸ್ತ್ರೀಯರು ಕೂಡ ಪುರುಷ ವೇಷಧಾರಿಗಳಾಗಿರ್ತಾರೆ ಅಂತ. ಈಗ ನೋಡಿದ್ರೆ ಎಷ್ಟು ಸ್ಪಷ್ಟ, ಕೂದಲು ಕತ್ತರಿಸ್ಕೊಳ್ಳೋದು ಬಾಕಿ, ಅದು ಕೂಡ ಕತ್ತರಿಸ್ಕೊಳ್ತಾ ಇದ್ದಾರೆ. ಆದರೆ ಸ್ವರ, ಸ್ವರವನ್ನು ಗಂಡಿದ್ರು ಸ್ವರದಂತೆ ಮಾಡಕ್ಕೆ ಸಾಧ್ಯ ಇಲ್ಲ ಅವ್ರ ಕೈನಲ್ಲಿ, ಅಷ್ಟೇ. ಹೊರಗಡೆ ಒಂದಷ್ಟು ವೇಷಭೂಷಣ ಮಾಡ್ಕೊಳ್ಬಹುದು. ಅಂತೂ ಕಲಿಧರ್ಮಕ್ಕೆ, ಕಲಿಯುಗಕ್ಕನುಸಾರವಾಗಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಸಂಕಲ್ಪವನ್ನು, ಇಚ್ಛೆಯನ್ನು ಮಾಡಿಟ್ಟಿದ್ದಾನೆ ಭಗವಂತ. ಅದಕ್ಕನುಸಾರವಾಗಿ ನಡೀತದೆ. ಹಾಗಾದ್ರೆ ಅವ್ರ ಗತಿಯೆಲ್ಲ ಏನು ಸ್ವಾಮೀಜಿ ಅಂತ? ಅವ್ರ ಗತಿ ಏನಂತ ಹೇಳಿದ್ ನಾವ್ಯಾತಕ್ಕೆ ಹೊಡ್ಕೊಳ್ಳೋದು? ಭಗವಂತ ನಮಗೆ ಇಷ್ಟೊಂದು ಬುದ್ಧಿಯನ್ನು ಕೊಟ್ಟಿದ್ದಾನಲ್ಲ, ಭಗವಂತನ ಕಡೆಗೆ ಗಮನ ಹರಿಸತಕ್ಕಂಥದ್ದೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಕ್ಕಂಥ ವಿವೇಕವನ್ನು ಕೊಟ್ಟಿದ್ದಾನಲ್ಲ, ಅದನ್ನು ಸದುಪಯೋಗ ಪಡಿಸ್ಕೊಂಡ್ರಾಯ್ತು. ಕಲಿಯುಗದಲ್ಲಿ ಇದೂ ಕೂಡ ಸಾಧ್ಯ. ರಾಮಕೃಷ್ಣ ಆಶ್ರಮ ಅಂತ ಒಂದು ಬರುತ್ತಂತೆ, ಅಲ್ಲಿ ಈ ತರ ಉಪನ್ಯಾಸ ಅಂತ ಇರುತ್ತಂತೆ, ಅದಕ್ಕೆಲ್ಲ ಬಂದು ಕೂತ್ಕೊಳ್ಳೋದಂತೆ, ಹೀಗೆಲ್ಲ ಹೀಗೂ ಕೂಡ ನಡೀತದೆ. ಭಾಗವತದಲ್ಲಿ ಬರ್ದಿಲ್ಲ ಅಷ್ಟೇನೆ, ಮರೆತು ಬಿಟ್ರು ಅವರು ಅಷ್ಟೇ. ಆದರೆ ಇದು ಕಲಿಯುಗ ಎಷ್ಟೇ ಕೆಟ್ಟದ್ದು ಅಂತ ಹೇಳಿದ್ರು ಕೂಡ ಇಂತಿಂತ ಒಳ್ಳೇದೆಲ್ಲ ನಡೀತಾ ಇದೆಯಲ್ಲ ಬೇಕಾದಷ್ಟು. ಅದಲ್ಲದೆ
ಉಪನಿಷತ್ತುಗಳಲ್ಲಿ ಮತ್ತು ಶಾಸ್ತ್ರದಲ್ಲಿ ಭಾಗವತದಲ್ಲಿ ಬರೆದಿಟ್ಟಿದೆ, ಕಲಿಯುಗದಲ್ಲಿ ಕೇವಲ ಹರಿನಾಮ ಸಂಕೀರ್ತನೆಯ ಮೂಲಕವೇ ಅತ್ಯಂತ ಶೀಘ್ರಗತಿಯಲ್ಲಿ ಆತ್ಮೋನ್ನತಿಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಇತರ ಯಾವ ಯುಗದಲ್ಲೂ ಕೂಡ ಇಲ್ಲದಿರತಕ್ಕಂತಹ ಸೌಲಭ್ಯ ಈ ಕಲಿಯುಗದಲ್ಲಿ ಇದೆ ಅಂತ ಅನ್ನೋದನ್ನು ಹೇಳಿ ಆಗಿದೆಯಲ್ಲ. ಅದನ್ನು ನಾವೆಲ್ಲ ಉಪಯೋಗಿಸ್ಕೊಳ್ಬಹುದಲ್ಲ. ಯಾರು ಉಪಯೋಗಿಸ್ಕೊಳ್ಳೋದಿಲ್ವೋ ಅವರು ಉಪಯೋಗಿಸ್ಕೊಳ್ಳೋದಿಲ್ಲ ಅಂತ ಅನ್ನೋದನ್ನು ಬರೆದಿತ್ತಲ್ಲಿ. ನೀವ್ಯಾತಕ್ಕೆ ಅಲ್ಲಿ ಬರೆದದ್ದನ್ನು ಬದಲಾಯಿಸಕ್ಕೆ ಹೋಗೋದು? ನಾವೇನ್ ಮಾಡ್ಕೊಳ್ಬೇಕು? ಶ್ರೀರಾಮಕೃಷ್ಣ ಅದಕ್ಕೆ ಹೇಳಿದ್ದು, ಮಾವಿನ ಹಣ್ಣು ತಿನ್ನೋದಕ್ಕೋಸ್ಕರ ನಾವು ಬಂದಿರೋದು. ಚೆನ್ನಾಗಿ ಮಾವಿನ ಹಣ್ಣು ತಿನ್ನು, ಆನಂದವಾಗಿರು. ಕೊಡೋದಕ್ಕೆ ಇನ್ನೊಬ್ಬರಿಗೆ ನಾಲ್ಕು ಜನರಿಗೆ ಕೊಡಬೇಕು ಅಂತ ಮನಸ್ಸಿದ್ರೆ ಕೊಡು, ಮೊದಲು ನೀ ತಿನ್ನೋದು ನೋಡ್ಕೊ ಅಂತ. ಚೆನ್ನಾಗಿ ನಾವು ಆಲೋಚನೆ ಮಾಡಿ ನೋಡಿದ್ರೆ ಈ ಜೀವನದಲ್ಲಿ ನಾವು ಬಂದಂತಹ ಉದ್ದೇಶ ಏನು, ಈ ಜಗತ್ತಿಗೆ ನಾವು ಬಂದಂತಹ ಉದ್ದೇಶ ಏನು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಪರೀಕ್ಷಿಸಿ ನೋಡೋದಕ್ಕೆ ಹೊರಟಿತು ಅಂತ ಹೇಳಿದ್ರೆ ಏನು, ಸಂತಾನೋತ್ಪತ್ತಿ ಮಾಡೋದಕ್ಕೋಸ್ಕರ ಬಂದದ್ದೆ, ಮನೆ ಕಟ್ಟೋದಕ್ಕೋಸ್ಕರ ಬಂದದ್ದೆ, ನಾಲ್ಕು ಕಾರ್ ಇಟ್ಕೊಳ್ಳೋದಕ್ಕೋಸ್ಕರ ಬಂದದ್ದೆ, ಹತ್ತಾರು ಜನರ ಜೊತೆಲಿ ಹರಟೋದಕ್ಕೋಸ್ಕರ ಬಂದದ್ದೆ, ಯಾತಕ್ಕೋಸ್ಕರ? ಯಾವುದನ್ನ ನಾವು ಮಾಡಿದ್ರೆ ನಮಗೆ ಆತ್ಮಶಾಂತಿ ಅಂತ ಹೇಳ್ತಕ್ಕಂಥ ಅದು ಸಿಗ್ತದೋ, ನಿತ್ಯಾನಂದ ಅಂತ ಹೇಳ್ತಕ್ಕಂಥ ಅದು ಸಿಗ್ತದೋ, ಅದು ಮಾತ್ರವೇ ನಾವು ಮಾಡಬೇಕಾದದ್ದು. ಬಾಕಿ ಉಳಿದವುಗಳನ್ನ ಮಾಡಿದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಬಾಕಿ ಉಳಿದಂತ ಸೇವಾ ಕಾರ್ಯ ಅಂತ ನಾನೇನು ಪ್ರಾರಂಭದಲ್ಲಿ ಹೇಳಿದ್ನೆ, ಅದನ್ನು ಕೂಡ ನಾವು ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದನ್ನ ನೆನಪಿಟ್ಕೊಂಡಿರ್ಬೇಕು. ಅದನ್ನ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಸೇವಾ ಕಾರ್ಯವನ್ನೇ ಮಾಡಬೇಕೇ ವಿನಃ, ಆ ಸೇವಾ ಕಾರ್ಯವನ್ನು ಮಾಡಿ ಹೆಸರು ಕೀರ್ತಿಯನ್ನು ಸಂಪಾದಿಸುತ್ತೇನೆ ಅಂತ ಹೇಳ್ತಕ್ಕಂಥ ಈ ದೃಷ್ಟಿ ಅಲ್ಲಿರಬಾರದು. ಹೆಸರು ಕೀರ್ತಿಯನ್ನು ಸಂಪಾದಿಸೋ ಅಂತ ಇಟ್ಕೊಳ್ಳೋಣ. ಏನಾಯ್ತು ಅದರಿಂದ ನಮಗೆ? ಹೊಟ್ಟೆ ತುಂಬುತ್ತೆ. ಏನಾದರೂ ಹೊಟ್ಟೆ ನೋವು ಬಂದಿದ್ರೆ ಆ ಹೆಸರು ಕೀರ್ತಿಯನ್ನು ಹಾಕಿ ಸ್ವಲ್ಪ ತಿಕ್ಕೊಂಡು ಆ ಹೊಟ್ಟೆ ನೋವನ್ನು ಹೋಗಲಾಡಿಸ್ಕೊಳಕ್ಕಾಗತ್ತೆಯೇ? ಹೊರಗಡೆ ಕೆಲವು ಗಣ್ಯ ವ್ಯಕ್ತಿಗಳ ವಿಗ್ರಹ ಮಾಡಿ ನಾಲ್ಕು ರಸ್ತೆ ಸೇರುವಂತಹ ಜಾಗದಲ್ಲಿ ಅದನ್ನು ಇಡ್ತಾರೆ. ಆಹಾ, ಏನು ಅದ್ಭುತ ಆ ವ್ಯಕ್ತಿ! ಅವನ ವಿಗ್ರಹವನ್ನು ಮಾಡಿ ಆ ನಾಲ್ಕು ರಸ್ತೆಯಲ್ಲೂ ಸಂಚಾರ ಮಾಡತಕ್ಕಂತಹ ಜನ, ಇವನ್ ಯಾರಪ್ಪ ಮಹಾನುಭಾವ, ಇವನ್ ಯಾರಪ್ಪ ಮಹಾನುಭಾವ ಅನ್ನೋ ರೀತಿಯಲ್ಲಿ ಕಣ್ಣಿಗೆ ಕಾಣುವಂತೆ ಅಲ್ಲಿ ವಿಗ್ರಹ, ನಂದು ಕೂಡ ತದ್ದೇ ಒಂದು ವಿಗ್ರಹ ಬರುವಂತೆ ನಾನೇನಾದ್ರೂ ಮಾಡಬೇಕು ಅಂತ ಯಾರಿಗಾದ್ರೂ ಮನಸ್ಸು ಬಂತು ಅಂತಂದ್ರೆ ಅವನಂತ ಹತಭಾಗ್ಯ ಇನ್ನು ಯಾರೂ ಇಲ್ಲ. ಯಾತಕ್ಕೆ ಅಂತಂದ್ರೆ ಆ ವಿಗ್ರಹದ ಮೇಲೆ ಎಷ್ಟು ಕಾಗೆಗಳು ಏನ್ ಮಾಡಿಬಿಟ್ಟಿರ್ತವೆ ನೀವು ನೋಡಿ ಯೋಚನೆ ಮಾಡಬೇಕು. ಅಂತಹ ಸಂಭ್ರಮಕ್ಕೆ ಯಾತಕ್ಕೆ ಇವರು ಒದ್ದಾಡಬೇಕು? ಸಾಲದ್ದಕ್ಕೆ ಒಂದು 100 ವರ್ಷ ಆದ್ಮೇಲೆ ಬೇರೆ ಯಾವುದೋ ಒಂದು ಸರ್ಕಾರ ಬರುತ್ತೆ, ಅವರಿಗೆ ಆ ವ್ಯಕ್ತಿ ಸರಿ ಇಲ್ಲ, ಇನ್ನೊಬ್ಬ ವ್ಯಕ್ತಿಯನ್ನು ತಂದಲ್ಲಿ ಕೂರಿಸಬೇಕು, ಇನ್ನೊಬ್ಬ ವ್ಯಕ್ತಿಯ ವಿಗ್ರಹವನ್ನು ತಂದು ಕೂರಿಸಬೇಕು ಅಂತ ಮನಸ್ಸಾಗ್ತದೆ. ಆ ವಿಗ್ರಹವನ್ನು ತೆಗೆದು ಆಯಿತು, ಇನ್ನೊಂದು ವಿಗ್ರಹವನ್ನು ಹಾಕಿಯೂ ಆಯಿತು. ಈ ವಿಗ್ರಹ ಈ ಯಾವ ಗ್ರಹಚಾರ? ಹೆಸರು ಕೀರ್ತಿಯಲ್ಲಿ ಏನಿದೆ? ಆದ್ರಿಂದ ನಾವು ಈ ಜಗತ್ತಿನಲ್ಲಿ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಬದುಕಿಕೊಂಡು ಅವನ ಆನಂದವನ್ನ, ಅವನ ಮಹಾಪ್ರಸಾದವನ್ನ, ಅವನ ಕೃಪೆಯನ್ನ ಅನುಭವಿಸಿ ಕೃತಾರ್ಥರಾಗೋದಕ್ಕಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ. ಎಷ್ಟೋ ಸರ್ತಿ ನಾನು ಹೇಳ್ತಾ ಇರ್ತೇನೆ, ಅವತಾರ ಪುರುಷರ, ಸಾಧು ಸಂತರ ಪಟಗಳನ್ನು ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಅವರು ಕೈಯಲ್ಲಿ ಕಾಸಿಲ್ದಿರುವವರು, ಯಾವ ಒಂದು ದೊಡ್ಡ ದೊಡ್ಡ ಕಾರ್ಯವನ್ನು ಕೂಡ ಏನು ಮಾಡದೇ ಇರುವವರು, ಕೇವಲ ಭಗವನ್ ನಾಮ ಸಂಕೀರ್ತನೆ ಮಾಡಿಕೊಂಡು ಇದ್ದವರು, ಆತ್ಮಾನುಭೂತಿಯನ್ನ ಮಾಡಿಕೊಂಡವರು. ಅಷ್ಟೇನೆ ಅವರು ಮಾಡಿದ್ದೇನಪ್ಪ, ಆತ್ಮಾನುಭೂತಿಯನ್ನು ಮಾಡಿಕೊಂಡವರು, ತಮ್ಮೊಳಗೆ ತಾವು ಆನಂದವನ್ನು ಕಂಡುಕೊಂಡವರು. ಜನ ಇವತ್ತು ಅವರ ಹೆಸರಿನಲ್ಲಿ ತ್ಯಾಗ ಮಾಡ್ತಾ ಇದೆ, ಅವರನ್ನು ಭಜಿಸ್ತಾ ಇದೆ, ಅವರಿಗೆ ಕೈ ಮುಗಿತಾ ಇದೆ, ನಮ್ಮೇಲೆ ಕೃಪೆ ಮಾಡಬೇಕು ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿಕೊಡ್ತಾ ಇದೆ. ಆದರೆ ಬಾಕಿ ಉಳಿದ ಕೆಲಸ ಕಾರ್ಯಗಳದೆಲ್ಲ ಮಾಡಿ ಪ್ರಸಿದ್ಧರಾದಂತಹ, ಲೋಕ ಪ್ರಸಿದ್ಧರಾದಂತವರ ಪಟುಗಳಿಗೆ ಯಾರು ತಾನೇ ಪೂಜೆ ಮಾಡ್ತಾರೆ? ನಿಜವಾದ ಹೆಸರು ಅಂದ್ರೆ ಅದು, ಹೆಸರನ್ನ ಅಡಗಿಸಿಕೊಂಡಾಗ ಬರತಕ್ಕಂಥ ಹೆಸರು ಇದೆಯಲ್ಲ, ಅದೇ ನಿಜವಾದ ಹೆಸರು. ನಮ್ಮ ಹೆಸರನ್ನ ಭಗವಂತನ ಹೆಸರಿನಲ್ಲಿ ಸೇರಿಸಿಕೊಂಡಾಗ ಉಂಟಾಗತಕ್ಕಂಥ ಹೆಸರೇ ನಿಜವಾದ ಹೆಸರು. ಯೇಸುಕ್ರಿಸ್ತ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾನೆ,
ನೀವೆಲ್ಲ ಕೊನೆಗೊಂದು ದಿನ ನನ್ನ ತಂದೆಯ ಬಳಿಗೆ ಬರ್ತೀರಿ, ನಾನು ಅಲ್ಲೇ ಪಕ್ಕದಲ್ಲಿ ಕೊಡ್ತಿರ್ತೇನೆ, ನೀವೆಲ್ಲ ಒಬ್ಬರೊಬ್ಬರಾಗಿ ಬಂದು ಹೇಳ್ತೀರಿ, ಅಪ್ಪ ನಾನು ಕೆರೆ ಬಾವಿ ತೋಡಿಸಿದ್ದೇನೆ, ಬಹಳ ಅದ್ಭುತವಾದ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರ್ತಾ ಇದೆ, ಆ ಕೆರೆ ಬಾವಿಗಳಿಂದ ಬೇರೆ ತುಂಬಾ ಜನ ನೀರು ಕುಡಿದು ಶಾಂತಿಯನ್ನು ತೃಪ್ತಿಯನ್ನು ಹೊಂದಿದ್ದಾರೆ ಅಂತ ನೀವೆಲ್ಲ ಹೇಳಬಹುದು. ಆಗ ನಾನು ಹೇಳ್ತೇನೆ ನಮ್ಮ ಅಪ್ಪನ ಹತ್ರ, ಅಪ್ಪ ಇವ್ರು ಯಾರೋ ನಮಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟವರಾಗಿ ಕಾಣುವುದಿಲ್ಲ, ಯಾಕೆಂದ್ರೆ ಅವನ ಕೀರ್ತಿಗೋಸ್ಕರ ಅವನು ಮಾಡ್ಕೊಂಡಿದ್ದಾನೆ, ಅದರಿಂದ ಇವರಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ಬಿಡ್ತಾನಂತೆ ಯೇಸು ಕ್ರಿಸ್ತ. ಆಮೇಲೆ ಇನ್ ಕೆಲವರು ನೀವು ಬರ್ತೀರಿ, ಹೇಳ್ತೀರಿ ನಾವು ಉದ್ದುದ್ದದ ರಸ್ತೆ ಎಲ್ಲ ಕಡಿದಿದ್ದೀವಿ, ರಸ್ತೆ ಪಕ್ಕದಲ್ಲೆಲ್ಲ ಮರಗಳನ್ನ ಸಾಲು ಮರಗಳನ್ನೆಲ್ಲ ನೆಟ್ಟಿದ್ದೀವಿ, ಎಷ್ಟೋ ಅನುಕೂಲ ಮಾಡಿಕೊಡ್ತೀವಿ ಈ ರೀತಿ ಜನರಿಗೆ ಅಂತ ನೀವು ಹೇಳ್ತೀರಿ. ಆಗ ನಾನು ಅಪ್ಪನಿಗೆ ಹೇಳ್ತೇನೆ, ತಂದೆಗೆ ಹೇಳ್ತೇನೆ, ಅಪ್ಪ ಇವ್ರು ಯಾರೋ ನಮಗೆ ಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟವರಲ್ಲ. ಇನ್ ಕೆಲವರು ಬಂದು ಹೇಳ್ತೀರಿ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳನ್ನು ಕಟ್ಟಿದ್ವಿ, ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ. ಆಗ ನಾನು ಅವರಿಗೆ ತನ್ನ ತಂದೆಗೆ ಹೇಳ್ತೇನೆ, ಅಪ್ಪ ಇವ್ರು ಯಾರೋ ನಮಗೆ ಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟವರಲ್ಲ. ಏನ್ ಕೆಲವರು ಬರ್ತೀರಿ ದೊಡ್ಡ ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿದ್ದೇವೆ, ಬೇಕಾದಷ್ಟು ಜನ ಕಾಯಿಲೆ ವಾಸಿ ಮಾಡಿದ್ದೇವೆ ಅಂತೆಲ್ಲ ಹೇಳ್ತೀರಿ. ಆಗ್ಲೂ ನಾನು ಅದೇ ಮಾತು ಹೇಳ್ತೇನೆ. ಆದ್ರೆ ಇನ್ ಕೆಲವರು ಬರ್ತೀರಿ, ಅಪ್ಪ ಈ ಭೂಲೋಕದಲ್ಲಿ ನಿನ್ನ ಇಚ್ಛೆಗನುಸಾರವಾಗಿ ನಾನು ಜೀವನವನ್ನು ನಡೆಸಿದೆ, ನಿನ್ನ ಸ್ಮರಣೆ ಮಾಡಿಕೊಂಡು ಆನಂದವಾಗಿದ್ದೆ ಅಂತ ಹೇಳ್ತೀರಿ. ಆಗ ನಾನು ನಮ್ಮ ಅಪ್ಪನಿಗೆ ಹೇಳ್ತೇನೆ, ಅಪ್ಪ ಇವ್ರನ್ನ ಕರ್ಕೊ, ಇವ್ರು ನಮಗೆ ಸಂಬಂಧಪಟ್ಟವರು, ನಾವು ಭಗವಂತನಿಗೆ ಸಂಬಂಧಪಟ್ಟವರಾಗಬೇಕಾದ್ರೆ ಭಗವತ್ ಚಿಂತನೆಯಲ್ಲಿ ಇರಬೇಕು, ಅವನ ಗುಣಗಾನ ಮಾಡಬೇಕು, ಅವನ ಮಹಿಮೆಯಲ್ಲಿಯೇ ನಮ್ಮ ಮಹಿಮೆಯನ್ನು ಕಂಡುಕೊಳ್ಬೇಕು. ಅದು ಬಿಟ್ಟದ್ದೇ ಬಾಕಿ ಉಳಿದದ್ದು ಏನು ಮಾಡಿದ್ರೂ ಕೂಡ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದಲ್ಲದೆ ಇನ್ನೊಂದು ಮಾತನ್ನು ಹೇಳ್ತಾನೆ ಯೇಸು ಕ್ರಿಸ್ತ, ಯಾರು ಸತ್ಕಾರ್ಯವನ್ನು ಮಾಡದಿದ್ರೂ ಕೂಡ ಗುಟ್ಟಾಗಿ ಮಾಡ್ತಿರೋ, ಭಗವಂತನ ಪ್ರೀತ್ಯರ್ಥವಾಗಿ ಮತ್ತು ಗುಟ್ಟಾಗಿ ಮಾಡ್ತಿರೋ ಅವ್ರನ್ನ ನಮ್ಮ ತಂದೆ ಜಗತ್ಪ್ರಸಿದ್ಧನನ್ನಾಗಿ ಮಾಡ್ತಾನೆ. ಆದರೆ ತಾವು ಕೊಟ್ಟದ್ದನ್ನು ತಾವೇ ಹೇಳ್ಕೊಂಡು ತಿರುಗ್ತಾ ಇರ್ತಾರೋ ಅವ್ರ ವಿಷಯದಲ್ಲಿ ಭಗವಂತ ಅದಾಗಲೇ ಅವನಿಗೆ ವರ ಕೊಟ್ಟಾಯ್ತು. ಏನದು, ಅವರವರ ಹೆಸರನ್ನ ಅವರವರೇ ಡಂಗುರ ಸಾರ್ಕೊಂಡದ್ದು, ತನ್ನ ತನ್ನ ಹೆಸರನ್ನ ತಾನು ಎಷ್ಟು ಅಂತ ಡಂಗುರ ಸಾರ್ಕೊಂಡವನು ಜಗತ್ತಿನಲ್ಲಿ ಮನುಷ್ಯ. ಒಂದ್ ವೇಳೆ ಡಂಗುರ ತಾನೇ ಸಾರ್ಕೊಂಡಾಗ ಜನ ಹೇಳ್ತಾರೆ ಹುಚ್ಚು, ಹೆಸರಿನ ಹುಚ್ಚು ಅಂತ. ಮಂಕುತಿಮ್ಮನ ಕಗ್ಗದಲ್ಲಿ ದೇವಿಜಿಯವರು ಬರೀತಾರೆ, ಅವರವರಿಗೆ ಅವರವರ ರಗಳಿಗೆ ಅಧಿಕವಾಗಿರುವಾಗ ನಿನ್ನ ರಗಳಿಗೆ ಆರಿಗೆ ಬಿಡುವ ಮಂಕುತಿಮ್ಮ, ಯಾರು ತಾನೇ ನಮ್ಮ ಹೆಸರನ್ನು ನೆನಪಿಟ್ಕೊಂಡು ಒದ್ದಾಡ್ತಾರೆ. ಅದೆಲ್ಲ ಯಾತಕ್ಕೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವರವರ ತಾತಂದರ ಹೆಸರು ಅವರವರ ಮೊಮ್ಮಕ್ಕಳಿಗೆ ಗೊತ್ತಿದೆಯೋ ಕೇಳಿ ನೋಡಿ. ತಾತನ ಹೆಸರಾದರೂ ಗೊತ್ತಿರಬಹುದು, ಮುತ್ತಾತನ ಹೆಸರಂತೂ ಖಂಡಿತ ಗೊತ್ತಿಲ್ಲ. ಅವರವರ ಮನೆಯ ಮುತ್ತಾತನ ಹೆಸರೇ ಅವರವರು ನೆನಪಿಟ್ಟುಕೊಳ್ಳೋದಕ್ಕೆ ಸಿದ್ಧರಿಲ್ಲದಿರುವಾಗ ಇನ್ನು ಯಾವನೋ ದಾರಿ ಮೇಲೆ ಹೋಗ್ತಕ್ಕಂಥವ್ರ ಹೆಸರನ್ನು ಯಾರು ನೆನಪಿಟ್ಕೊಂಡು ಸಾಯ್ತಾರೆ? ಆದ್ರಿಂದ ಈ ಹೆಸರು ಕೀರ್ತಿಗೆ, ಛೇ ಹೆಸರು ಕೀರ್ತಿ ಬೆಂಕಿ ಹಾಕೋದಕ್ಕೆ, ಉಗಿತೇನೆ ಅದರ ಮೇಲೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಭಗವದ್ ಇಚ್ಛೆಯ ಅನುಸಾರವಾಗಿ ನಡೀತಕ್ಕಂತಹದ್ದೇ ನಿಜವಾದ ಜೀವನ ಅಂತನ್ನುವ ಅರ್ಥದಲ್ಲಿ ಶ್ರೀರಾಮಕೃಷ್ಣ ಈ ಮಾತನ್ನ ಹೇಳ್ತಾರೆ. ಆಗ ಹಾಜರ ಇದ್ದವನು ಒಂದು ಮಾತು ಹೇಳ್ತಾನಂತೆ, ಮಾಸ್ಟರ್ ಮಹಾಶಯ ಬರೀತಾನೆ, ಆದರೆ ಹಾಗೆ ಅಂತ ಅರಿತುಕೊಳ್ಳುವುದು ಬಹಳ ಕಷ್ಟ. ಎಲ್ಲವೂ ಭಗವಂತನ ಇಚ್ಛೆಗನುಸಾರವಾಗಿ ನಡೀತದೆ, ಭಗವಂತನ ಕರ್ತ ಅಂತ ಹೇಳ್ತಕ್ಕಂಥ ಅದನ್ನು ಅರಿತುಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಾನೆ ಹಾಜರ. ಅದಕ್ಕೆ ನಿದರ್ಶನ ಬೇರೆ ಅವನೇ ಕೊಡ್ತಾನೆ. ನಿದರ್ಶನಕ್ಕಾಗಿ ಭೂ ಕೈಲಾಸದ ಸಾಧು ಅವನನ್ನು ತೆಗೆದುಕೊಳ್ಳಿ. ಜನರು ಆತನನ್ನು ಎಷ್ಟು ಚಿತ್ರಹಿಂಸೆಗೆ ಒಳಪಡಿಸಿದ್ರು, ಕೊನೆಗೆ ಒಂದು ವಿಧದಲ್ಲಿ ಕೊಂದೂ ಹಾಕಿದರು. ಆತ ಸಮಾಧಿಸ್ಥನಾಗಿದ್ದ. ಮೊದಲು ಆತನನ್ನ ನೆಲದಲ್ಲಿ ಹೂಳಿದ್ರು, ಬಳಿಕ ನೀರಿನಲ್ಲಿ ಮುಳುಗಿಸಿದರು, ಅನಂತರ ಕೆಂಪಗೆ ಕಾದ ಕಬ್ಬಿಣದಿಂದ ಬರೆ ಹಾಕಿದರು. ಈ ರೀತಿಯಾಗೆಲ್ಲ ಮಾಡಿ ಕೊನೆಗೆ ಆತನಿಗೆ ಬಾಹ್ಯ ಪ್ರಜ್ಞೆ ಬರುವಂತೆ ಮಾಡಿದರು. ಈ ಎಲ್ಲ ಚಿತ್ರಹಿಂಸೆಯಿಂದ ಆತ ಕೊನೆಗೆ ದೇಹತ್ಯಾಗ ಮಾಡಿಬಿಟ್ಟ. ನೀವು ಹೇಳುವ ಹಾಗೆ ಆತ ದೇಹತ್ಯಾಗ ಮಾಡಿದ್ದು ಭಗವದ್ ಇಚ್ಛೆಯಿಂದ ಆದರೂ ಕೂಡ ಜನರು ಕೊಟ್ಟ ಚಿತ್ರಹಿಂಸೆಗಳನ್ನು ಅನುಭವಿಸಬೇಕಾಯ್ತೋ ಅಂತ ರಾಜ ಹಾಜರ ಒಂದು ಒಳ್ಳೆ
ಪಾಯಿಂಟ್ ಅನ್ನೇ ಹಾಕ್ಬಿಟ್ಟ ಅಲ್ಲಿ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಮನುಷ್ಯ ತಾನು ಬಿತ್ತಿದ್ರ ಫಲವನ್ನ ತಾನೇ ಕೊಯ್ಬೇಕು, ಆದ್ರೆ ಆ ಸಾಧುವಿನ ದೇಹತ್ಯಾಗ ಮಾತ್ರ ಭಗವದ್ ಇಚ್ಛೆಯಿಂದಲೇ ಆಯ್ತು ಅಂತ ಹೇಳಬೇಕಾಗುತ್ತೆ. ಈ ಎರಡು ವಾಕ್ಯದಲ್ಲೇನೆ ನಾವು ಬೇಕಷ್ಟು ತಿಳಿಯುವಂತಾದಿರುತ್ತೆ. ಮೊದಲನೇದಾಗಿ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ಮನುಷ್ಯ ತಾನು ಬಿತ್ತಿದ್ರ ಫಲವನ್ನ ತಾನೇ ಕೊಯ್ಬೇಕಾಗುತ್ತೆ ಅಂತ. ಇದೊಂದು ಅನಿವಾರ್ಯವಾದಂತಹ ನಿಯಮ ಅಂತ ಹೇಳ್ಬಿಡ್ತಾರೆ ಶ್ರೀರಾಮಕೃಷ್ಣ. ನಿವಾರಿಸುವುದಕ್ಕೆ ಸಾಧ್ಯವಿಲ್ಲದಿರತಕ್ಕಂತಹ ಒಂದು ನಿಯಮ ಅಂತ ಹೇಳ್ಬಿಡ್ತಾರೆ ಶ್ರೀರಾಮಕೃಷ್ಣ. ಆದರೆ ಆ ಸಾಧುವಿನ ವಿಷಯದಲ್ಲಿ ಮಾತ್ರ ಯಾರು ಸಮಾಧಿ ಸ್ಥಿತಿಯಲ್ಲಿ ಇದ್ದುಕೊಂಡು ಚಿತ್ರಹಿಂಸೆಗೆ ಗುರಿಯಾದರೂ ಕೂಡ ಆಮೇಲೆ ಅದೇ ಸ್ಥಿತಿಯಿಂದ ಅವನು ಪ್ರಾಣ ಬಿಟ್ಟರೂ ಕೂಡ ಅದು ಭಗವಂತನ ಇಚ್ಛೆಗೆ ಅನುಸಾರವಾಗಿ ನಡೆದಿದೆ ಆಯಿತು ಅಂತ ಹೇಳಬೇಕಾಗತ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಕವಿರಾಜ ಅಂತಂದ್ರೆ ವೈದ್ಯ, ವೈದ್ಯ ಬುಡ್ಡಿಗಳಲ್ಲಿ ಮಕರಧ್ವಜ ತಯಾರು ಮಾಡ್ತಾನೆ. ಮಕರಧ್ವಜ ಅಂತಂದ್ರೆ ಪಾದರಸ ಮತ್ತು ಗಂಧಕ ಇದನ್ನು ಸೇರಿಸಿ ತಯಾರಿಸುವಂತಹ ಔಷಧಿ. ಆದರೆ ಇವುಗಳನ್ನು ಕರಗಿಸುವಾಗ ಜೊತೆಯಲ್ಲಿ ಚಿನ್ನ ಕೂಡ ಇರಬೇಕಂತೆ. ಇದರಿಂದ ಉಂಟಾಗತಕ್ಕಂತಹ ಒಂದು ದಿವ್ಯವಾದ ಔಷಧ ಮಕರಧ್ವಜ. ವೈದ್ಯ ಬುಡ್ಡಿಗಳಲ್ಲಿ ಮಕರಧ್ವಜ ತಯಾರು ಮಾಡ್ತಾನೆ, ಅದರ ಸುತ್ತಲೂ ಜೇಡಿ ಮಣ್ಣು ಮೆತ್ತಿ ಉರಿ ಹಾಕ್ತಾನೆ. ಆ ಬುಡ್ಡಿಗಳಲ್ಲಿರುವ ಚಿನ್ನ ಕರಗಿ ಅದರೊಂದಿಗೆ ಹಾಕಿದ್ದಂತಹ ಉಳಿದ ಔಷಧಗಳೊಡನೆ ಬೆರೆತು ಮಕರಧ್ವಜ ಆಗುತ್ತದೆ. ಬಳಿಕ ಆ ವೈದ್ಯ ಆ ಬುಡ್ಡಿಯನ್ನು ಹೊರಕ್ಕೆ ತೆಗೆದು ಎಚ್ಚರಿಕೆಯಿಂದ ಅದನ್ನು ಒಡೆದು ಮಕರಧ್ವಜವನ್ನು ಬೇರ್ಪಡಿಸ್ತಾನೆ. ಔಷಧ ತಯಾರಾದ ನಂತರ ಆ ಬುಡ್ಡಿಯನ್ನ ಹಾಗೆ ಉಳಿಸಿಕೊಂಡಿರ್ತಾನೆ ಏನೋ, ಒಡೆದಾಕಿದಿರ್ತಾನೆ ಏನೋ. ಹಾಗೇನೇನೆ ಜನರೇನೋ ಭಾವಿಸಿಕೊಳ್ತಾರೆ ಆ ಸಾಧುವನ್ನು ಕೊಂದು ಹಾಕಿಬಿಟ್ರಲ್ಲ ಅಂತ. ಬಹುಶಃ ಆತನ ಆಂತರ್ಯ ಆಗಲೇ ಹಣ್ಣಾಗಿಬಿಟ್ಟಿರಬೇಕು. ಭಗವಂತನ ಸಾಕ್ಷಾತ್ಕಾರವಾದ ನಂತರ ಶರೀರ ಇದ್ರೇನು ಹೋದ್ರೇನು ಅಂತನೋ ಮಾತನ್ನು ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಈ ಶರೀರ ಅಂತ ಹೇಳ್ತಕ್ಕಂಥ ಅದು ದಾರಿಯಲ್ಲಿ ಬಿದ್ದು ಸತ್ರು ಕೂಡ ಏನು ತೊಂದರೆ ಇಲ್ಲ. ಅದೇನು ಮಂಗಳಕರವಾಗಿ ಹಾಸಿಗೆ ಮೇಲೆಯೇ ಮಲಗಿರಬೇಕು, ಹಾಸಿಗೆ ಮಲಗಿ ಸತ್ರ ಮಂಗಳ ಅಲ್ಲ, ನೆಲದ ಮೇಲೆ ಬಿದ್ದು ಸಾಯ್ಬೇಕು. ಅದಕ್ಕೋಸ್ಕರ ಸತ್ತ ಮೇಲಾದರೂ ಕೂಡ ನೆಲದ ಮೇಲೆ ಹಾಕ್ತಾರೆ ಅದನ್ನ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಅದು ಒಂಥರ ಬೆಳೆದ ಉಗುರಿಗೆ ಸಮ. ಬೆಳೆದ ಉಗುರನ್ನ ಯಾವ ರೀತಿಯಲ್ಲಿ ಕಿತ್ತು ತೆಗೆದಾಕಿದ್ರು ಕೂಡ ಅದರಿಂದ ಏನು ಹಾನಿ ಆಗೋದಿಲ್ಲ, ಯಾಕೆ ಆ ಉಗುರಿನ ಕೆಲಸ ಆಗೋಯ್ತು. ಹಾಗೇನೇನೆ ತೆಂಗಿನಕಾಯಿ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಅವರು. ಗಿಟ್ಕ ಆದ ಮೇಲೆ ಆ ಚಿಪ್ಪನ್ನು ಒಡೆದಾಕ್ತು ಅಂತ ಹೇಳಿದ್ರೆ ತೆಂಗಿನಕಾಯಿಗೆ ಏನು ತೊಂದರೆ ಆಗೋದಿಲ್ಲ. ಹಾಗೇನೇನೆ ಆತ್ಮ ಸಾಕ್ಷಾತ್ಕಾರವಾಯಿತು ಅಂತ ಹೇಳಿದ್ರೆ ಈ ಶರೀರವನ್ನು ಯಾವ ರೀತಿಯಲ್ಲೂ ಕೂಡ ಬೇಕಾದ್ರೆ ಅದನ್ನ ಎಸೆದು ಬಿಡಬಹುದು. ಎಷ್ಟೋ ಜನ ಸಾಧುಗಳು ಹಿಮಾಲಯದಲ್ಲಿ ಜಲಪಾತದಲ್ಲಿ ಬಿದ್ದು ಬಿಡ್ತಾರೆ, ಅಂದ್ರೆ ಈ ಶರೀರವನ್ನು ಎಸೆದು ಬಿಡ್ತಾರೆ. ಜೀವಂತ ಇರ್ತಾರೆ, ಎಸೆದು ಬಿಟ್ಟಿರ್ತಾರೆ. ಯಾತಕ್ಕೆ ಅವರೇನು ಪಡಿಬೇಕು ಅದನ್ನು ಪಡೆದಾಯ್ತು, ಆ ಶರೀರದಿಂದ ಏನು ಆಗ್ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಆ ದೃಷ್ಟಿಯಿಂದ ಎಸ್ತು ಬಿಡ್ತಿರ್ತಾರೆ. ಅವರು ಶರೀರವಿಲ್ಲದೆಯೂ ಕೂಡ ಏನಾದರೂ ಬಾಕಿ ಉಳಿದ ಸಜ್ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಅಗೋಚರವಾಗಿ ಇದ್ಕೊಂಡೇನೆ ಆ ಬಗೆಯ ಸಹಾಯವನ್ನು ಮಾಡಬಲ್ಲರು. ಇದೆಲ್ಲ ಬಹಳ ದೊಡ್ಡ ಕತೆ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾರೆ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ಬಹು ಕೈಲಾಸದ ಸಾಧು ಸಮಾಧಿಸ್ಥನಾಗಿದ್ದ. ಸಮಾಧಿಗಳಲ್ಲಿ ಅನೇಕ ಬಗೆ. ಒಮ್ಮೆ ಹರ್ಷಿಕೇಶದ ಸಾಧು ನನಗೆ ಹೇಳಿದಂತಹ ಮಾತುಗಳಿಗೂ ನನ್ನ ಅನುಭವಗಳಿಗೂ ತಾಳೆಯಾಗಿಬಿಟ್ಟಿತು. ಕೆಲವು ವೇಳೆ ಕುಂಡಲಿನಿ ಶಕ್ತಿ ನನ್ನ ಶರೀರದೊಳಗೆ ಇರುವೆಯ ಹಾಗೆ ಚಲಿಸುವುದು ನನ್ನ ಅನುಭವಕ್ಕೆ ಬಂದಿದೆ. ಇನ್ನು ಕೆಲವು ವೇಳೆ ಅದು ಕಪಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ನೆಗೆಯುವ ಹಾಗೆ ಛಂಗ್ ಛಂಗ್ ಅಂತ ಚಲಿಸುವುದು ಕೂಡ ನನ್ನ ಅನುಭವಕ್ಕೆ ಬಂದಿದೆ. ಮತ್ತೆ ಕೆಲವು ವೇಳೆ ಅದು ಮೀನಿನ ಹಾಗೆ ಚಲಿಸುವುದನ್ನು ಕೂಡ ನೋಡಿದ್ದೇನೆ. ಅನುಭವ ಆಗಿರುವವರಿಗೆ ಮಾತ್ರವೇ ಇದೇನು ಅಂತನ್ನೋದು ಗೊತ್ತಾಗಬೇಕಾದ್ರೆ. ಸಮಾಧಿಯಲ್ಲಿ ಈ ಜಗತ್ತು ಮರೆತೇ ಹೋಗಿಬಿಡುತ್ತದೆ. ಮನಸ್ಸು ಅಲ್ಲಿಂದ ಸ್ವಲ್ಪ ಕೆಳಕ್ಕೆ ಇಳಿದ ನಂತರ ನಾನು ಹೇಳ್ತೇನೆ, ತಾಯೇ ಇದರಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡು, ಈ ಸಮಾಧಿ ಸ್ಥಿತಿಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡು, ನನಗೆ ಜನರೊಡನೆ ಮಾತನಾಡಬೇಕು ಅಂತ ಇಚ್ಛೆ
ಅಂತ. ಇಲ್ಲಿ ಎರಡು ಮಾತನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಆ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥ ಅದು ಜಾಗೃತವಾದಾಗ ಒಂದೊಂದು ಸಲ ಒಂದೊಂದು ಬಗೆಯ ಅನುಭವ ಆಗುತ್ತದೆ ಅಂತ. ಅದನ್ನು ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಮೊದಲ ಸಂಪುಟದಲ್ಲಿ ನಾವು ವಿವರವಾಗಿ ನೋಡಬಹುದು. ಬಗೆ ಬಗೆಯ ಗತಿಗಳನ್ನ ಅಲ್ಲಿ ಹೇಳಲಾಗಿದೆ. ಇದು ಒಂದು ವಿಚಾರವಾದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ತಮ್ಮ ಸಮಾಧಿಯ ವಿಷಯದಲ್ಲಿ ಜಗನ್ಮಾತೆಯನ್ನು ಅವರು ಪ್ರಾರ್ಥನೆ ಮಾಡಿಕೊಳ್ತಾರಂತೆ, ಅಮ್ಮ ಇನ್ಮೇಲೆ ಈ ಸಮಾಧಿಯನ್ನು ಮತ್ತೆ ಮತ್ತೆ ಕೊಡಬೇಡ ನನಗೆ ಅಂತ. ಸಮಾಧಿ ಹೋಯಿತು ಅಂತ ಹೇಳಿದ್ರೆ ಜನರನ್ನೇ ಮಾತಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಮಾಧಿ ನನಗೆ ತತ್ಕಾಲಕ್ಕೆ ಬೇಡ, ಎಚ್ಚರ ಸ್ಥಿತಿಯಲ್ಲಿ ಇಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಜನರೊಡನೆ ಮಾತನಾಡಬೇಕು ಅಂತ ನನ್ನ ಇಚ್ಛೆ ಅಂತ ಹೇಳ್ಬಿಟ್ರು. ಯಾವ ಶ್ರೀರಾಮಕೃಷ್ಣ ತಮ್ಮ ಇಚ್ಛೆಯನ್ನು ಜಗನ್ಮಾತೆಯ ಇಚ್ಛೆಯಲ್ಲಿ ತಾದಾತ್ಮಗೊಳಿಸಿಕೊಂಡಿದ್ರು ಅವರು ಹೇಳ್ತಕ್ಕಂಥ ಮಾತಿದ್ದು ನೆನಪಿಟ್ಕೊಳ್ಳಿ. ಸಂದರ್ಭ ಬಂದ್ರೆ ಹೀಗೂ ಹೇಳ್ತಾರೆ, ಆದರೆ ಹಾಗೆ ಹೇಳಿದ್ರು ಕೂಡ ಅದು ಜಗನ್ಮಾತೆಯೇ ಇಚ್ಛೆಯೇ ವಿನಃ ಇವರ ಇಚ್ಛೆ ಅಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಒಮ್ಮೆ ಅದು ತಾದಾತ್ಮ್ಯಗೊಳ್ತು ಅಂತ ಹೇಳಿದ್ರೆ ಆ ಇಚ್ಛೆಗೂ ಈ ಇಚ್ಛೆಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅವರೇನಾದರೂ ಅಮ್ಮ ಜನರೊಡನೆ ಮಾತಾಡಬೇಕು ಅಂತ ಇಚ್ಛೆ ಆಗಿದೆ, ಆದ್ರಿಂದ ಏನು ಈ ಸಮಾಧಿ ಸ್ಥಿತಿಯನ್ನು ಕೊಡಬೇಡ ಅಂತ ಹೇಳಿದ್ರೆ ಜಗನ್ಮಾತೆಯೇ ಆ ಬಗೆಯಿಂದ ಇಚ್ಛಿಸಿದಳು ಅಂತ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ನಾವು ತಾದಾತ್ಮ್ಯ ಹೊಂದಿದಾಗ ಭೇದ ಭಾವ ಇರೋದಿಲ್ಲ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಸಮಾಧಿ ಸ್ಥಿತಿಯಿಂದ ಇಳಿದು ಬಂದು ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದು ಜನರೊಡನೆ ಮಾತುಕತೆ ಆಡುವಂತಹ ಒಂದು ಬಯಕೆ. ಜನರೊಡನೆ ಮಾತುಕತೆ ಆಡದೇ ಇತ್ತು ಅಂತ ಹೇಳಿದ್ರೆ ಆ ಅಗೋಚರವಾದಂತಹ ಅತೀಂದ್ರಿಯವಾದಂತಹ ಅಂಶಗಳನ್ನು ಹೇಳುವವರು ಯಾರು? ಕೇವಲ ಪುಸ್ತಕ ಓದಿ ಹೇಳಬಹುದು ಯಾರಾದ್ರೂ, ಆದರೆ ಅದು ಹೇಳಿದವರಿಗೂ ಅರ್ಥವಾಗಿರೋದಿಲ್ಲ, ಕೇಳಿದವರಿಗೂ ಅರ್ಥವಾಗಿರೋದಿಲ್ಲ. ಅನುಭವ ಆಯಿತು ಅಂತ ಹೇಳಿದ್ರೆ ಯಾವ ತರ ಇರುತ್ತದೆ? ಸಮಾಧಿ ಸ್ಥಿತಿ ಬಂದ್ಬಿಟ್ಟಿರ್ತದೆ. ಸಮಾಧಿ ಸ್ಥಿತಿ ಬಂತು ಅಂತ ಹೇಳಿದ್ರೆ ಮನುಷ್ಯರೊಡನೆ ಮಾತನಾಡೋದು ಸಾಧ್ಯವಾಗುವುದಿಲ್ಲ. ಆದ್ರಿಂದ ಮನುಷ್ಯರೊಡನೆ ಮಾತನಾಡಬೇಕಾದ್ರೆ ಸಮಾಧಿ ಸ್ಥಿತಿ ಕೆಳಗಡೆ ಬಂದು ಸಹಜ ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ. ಈಶ್ವರ ಕೋಟಿಗಳಲ್ಲದೇನೆ ಸಾಮಾನ್ಯರಾದವರು ಯಾರೂ ಕೂಡ ಸಮಾಧಿ ಸ್ಥಿತಿ ದೊರೆತ ಮೇಲೆ 21 ದಿನಗಳ ನಂತರ ಬದುಕೋದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಮನಸ್ಸು ಕೆಳಗೆ ಬರೋದೇ ಇಲ್ಲ, ಬಂದರೂ ಕೂಡ ಉಳಿಯದೇ ಇಲ್ಲ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಈಶ್ವರ ಕೋಟಿ ಮಾತ್ರ ಅಲ್ಲ, ಅವತಾರ ಪುರುಷ. ಆದ್ರಿಂದ ಅವರು ಮನಸ್ಸನ್ನು ಕೆಳಗೆ ಇಳಿಸಿಕೊಂಡು ಸಾಮಾನ್ಯ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಜನರೊಡನೆ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅತೀಂದ್ರಿಯ ವಿಚಾರಗಳನ್ನು ತಿಳಿಯಪಡಿಸೋದಕ್ಕೋಸ್ಕರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್, ಕಂಡದ್ದು ಕಂಡ ಹಾಗೆ ಹೇಳತಕ್ಕಂತಹ ವ್ಯಕ್ತಿಯಾಗಿದ್ದಾರೆ ಅವರು. ಬಳಿಕ ಮುಂದುವರೆತ ಹೇಳ್ತಾರೆ, ಈಶ್ವರ ಕೋಟಿಯ ಹೊರತು ಬೇರೆ ಯಾರೂ ಕೂಡ ಸಮಾಧಿಯಿಂದ ಕೆಳಕ್ಕೆ ಇಳಿದು ಬರಲಾರರು. ಸಾಮಾನ್ಯರಿಗೆ ಸಾಧನೆಯ ಬಲದಿಂದ ಸಮಾಧಿ ದೊರೀತದೆ, ಆದರೆ ಅವರು ಹಿಂತಿರುಗಿ ಬರಲಾರರು. ಆದರೆ ಭಗವಂತನೇ ಮನುಷ್ಯ ದೇಹ ಧಾರಣೆ ಮಾಡಿ ಬಂದಾಗ, ಅವತರಿಸಿದಾಗ ಜೀವಿಗಳ ಮುಕ್ತಿಯ ಬೀಗದ ಕೈ ಆತನ ಹತ್ತಿರ ಇರುತ್ತದೆ. ಆಗ ಆತ ಜನರ ಮಂಗಳಕ್ಕಾಗಿ ಸಮಾಧಿಯಿಂದ ಹಿಂತಿರುಗಿ ಬರುತ್ತಾನೆ ಅಂತ ಹೇಳಿದಾಗ ಮಾಸ್ಟರ್ ಮಾಷಿಯ ತನಗೆ ತಾನೇ ಹೇಳ್ಕೊಂಡಂತೆ, ಹಾಗಾದ್ರೆ ಪರಮಹಂಸರ ಕೈಯಲ್ಲಿ ಜೀವರ ಮುಕ್ತಿಯ ಬೀಗದ ಕೈ ಇದೆ ಅಂತ ಹೇಳಿದಾಗಾಯ್ತು. ಶ್ರೀರಾಮಕೃಷ್ಣ ಆ ರೀತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಾವು ಅವತಾರ ಪುರುಷ ಹೌದು ಅಂತ ಹೇಳತಕ್ಕಂತ ಒಂದು ಮಾತನ್ನ ಅವರಿಗೆ ಒಪ್ಪಿಕೊಂಡು ಅವ್ಯಕ್ತವಾಗಿ ಒಪ್ಪಿಕೊಂಡು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತನ್ನ ಏನು ಹೇಳ್ತಾ ಇದ್ದಾರೆ, ಜೀವಿಗಳ ಮುಕ್ತಿಯ ಕೀಲಿ ಕೈ ಇರತಕ್ಕಂತಹದ್ದು ಈ ಈಶ್ವರ ಕೋಟಿ ಪುರುಷರ ಕೈನಲ್ಲಿ ಅಥವಾ ಅವತಾರ ಪುರುಷರ ಕೈನಲ್ಲಿ. ಆದ್ರಿಂದ ಅವರು ಸಮಾಧಿ ಸ್ಥಿತಿಯಿಂದ ಕೆಳಗೆ ಇಳಿದು ಬರ್ತಾರೆ. ಭಗವಂತನ ಇಚ್ಛೆ ಅದು, ಅದು ಕೂಡ ಭಗವಂತನ ಇಚ್ಛೆ. ಹಾಜರ ಆಗ ಹೇಳ್ತಾನೆ, ಭಗವಂತನನ್ನು ತುಷ್ಟನನ್ನಾಗಿ ಮಾಡಿದ್ರೆ ಯಥೇಷ್ಟ, ಅವತಾರ ಪುರುಷ ಇದ್ರೂ ಒಂದೇ ಇಲ್ದಿದ್ರು ಒಂದೇ ಅಂದ್ಬಿಟ್ಟ. ಯಾತಕ್ಕೆ ಅಂದ್ರೆ ಈ ಅವತಾರ ಪುರುಷ ಈ ಹಾಜರನಿಗೂ ಒಂದು ಒಳಗಡೆ ಆಸೆ ಇತ್ತು, ರಾಮಕೃಷ್ಣಗಿಂತ ತಾನೇ ದೊಡ್ಡ ಮಹಾಪುರುಷ ಅಂತ ಜನಗಳೆಲ್ಲ ಆಡಿಕೊಳ್ಬೇಕು, ಆ ತರಹ ಇರಬೇಕು ಅಂತ ಹೇಳ್ತಕ್ಕಂತ ಒಂದು ಆಸೆ ಅವನಲ್ಲಿ. ಆದ್ರಿಂದ ಶ್ರೀರಾಮಕೃಷ್ಣನ ಅವತಾರ ಪುರುಷ ಅಂತ ಯಾವ ಕಾರಣದಿಂದಲೂ ಕೂಡ ಒಪ್ಕೊಳ್ಳೋಕೆ ಅವನ ಸಿದ್ಧನಿಲ್ಲ. ಅದಕ್ಕೋಸ್ಕರ ಈ ಮಾತನಾಡ ಭಗವಂತನನ್ನೇ ತುಷ್ಟನನ್ನಾಗಿ ಮಾಡಿದ್ರೆ ಬೇಕಾದಷ್ಟು ಆಯ್ತು, ಅವತಾರ ಪುರುಷ ಇದ್ರು ಒಂದೇ ಇಲ್ಲಿದ್ರು ಒಂದೇ ಅಂದ್ರೆ ನೀವು ಅವತಾರ ಪುರುಷರಾಗಿ ಏನು
ಮೆರೆದಾಡಬೇಕಾಗಿ ಇಲ್ಲ ಇತ್ಯಾದಿ. ಇದು ಅವನ ಸ್ವಭಾವಕ್ಕೆ ಅನುಗುಣವಾದಂತಹ ಮಾತು ಅಂತಾನೆ. ಬಳಿಕ ಮಾಸ್ಟರ್ ಮಾಷೆಯ ಮುಂದುವರಿಸ್ತಾ ಬರೀತಾನೆ, ಈ ಒಂದು ಅಮಾವಾಸ್ಯೆ ಕ್ರಮೇಣ ಸಾಯಂಕಾಲವಾಗುತ್ತಿದೆ, ಕಗ್ಗತ್ತಲು ಮರಗಿಡಗಳನ್ನೆಲ್ಲ ಆವರಿಸುತ್ತಿದೆ, ದೇವಾಲಯಗಳಲ್ಲಿ ಅಲ್ಲೋ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ದೀಪ ಕಣ್ಣಿಗೆ ಬೀಳ್ತಾ ಇದೆ, ಭಾಗೀರಥಿಯಲ್ಲಿ ಕಪ್ಪು ಆಕಾಶ ಪ್ರತಿಬಿಂಬಿತವಾಗುತ್ತಿದೆ. ಪರಮಹಂಸರು ತಮ್ಮ ಕೊಠಡಿಯ ದಕ್ಷಿಣದಲ್ಲಿರುವ ವರಾಂಡಕ್ಕೆ ಹೋಗಿ ಕುಳಿತುಕೊಂಡಿದ್ದಾರೆ. ಪರಮಹಂಸರು ಸ್ವಾಭಾವಿಕವಾಗಿಯೇ ಭಾವಮಯರು. ಕಾಳಿಯ ನೆಪವನ್ನು ತರುವಂತಹ ಈ ಕಗ್ಗತ್ತಲು ಆ ಭಾವವನ್ನ ಇನ್ನಷ್ಟು ಗಾಢವಾಗಿ ಮಾಡಿದೆ. ಆಗಾಗ ಪ್ರಣವೋಚ್ಚಾರಣೆ, ಓಂ ಓಂ ಅಂತ ಪ್ರಣವೋಚ್ಚಾರಣೆ ಮಾಡ್ತಾ ಇದ್ದಾರೆ, ಭಗವತಿಯ ನಾಮೋಚ್ಚಾರಣೆ ಮಾಡ್ತಾ ಇದ್ದಾರೆ. ಈಗ ಚಾಪೆಯ ಮೇಲೆ ಮಲಗಿಕೊಂಡು ಮಾಸ್ಟರ್ಗೆ ಏನೇನೋ ಪಿಸುಗುಟ್ಟುತ್ತಿದ್ದಾರೆ. ಹೇಳ್ತಾ ಇದ್ದಾರೆ, ನೋಡು ಭಗವಂತನನ್ನ ನೋಡಬಹುದು, ಅವನಿಗಾಗಿದೆ, ಆದರೆ ಬೇರೆ ಯಾರಿಗೂ ಹೇಳಬೇಡ. ಅಂದಾಗೆ ನಿನಗೆ ಸಾಕಾರವೋ ಅಥವಾ ನಿರಾಕಾರವೋ ಯಾವುದು ರುಚಿಸ್ತದೆ ಅಂತ ಕೇಳ್ತಾರಂತೆ. ಪಿಸುಗುಟ್ಟುವ ದನಿಯಲ್ಲಿ ಮಲಗಿಕೊಂಡು ಮಾತನಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ವಿಚಾರವನ್ನು ನೋಡು, ಭಗವಂತನನ್ನು ನೋಡಬಹುದು. ಹಿಂದೆ ಎಷ್ಟೋ ಸತಿ ಹೇಳಿ ಆಗಿದೆ ಶ್ರೀರಾಮಕೃಷ್ಣ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅಂದ್ರೆ ಮಾಸ್ಟರ್ ಮಹಾಶಯ ದೇವರನ್ನ ನೋಡುವವರೆಗೆ ಇವರು ಬಿಡುವವರಲ್ಲ ಅಂತ ಅರ್ಥ. ನೋಡಬಹುದು ನೋಡಬಹುದು ಮಾತಾಡಬಹುದು, ನೋಡು ಅವನಿಗಾಗಿದೆ ಅಂತ. ಅವನಿಗಾಗಿದೆ ಅಂತ ಅವರು ಶ್ರೀರಾಮಕೃಷ್ಣ ಹೇಳಬೇಕಾದ್ರೆ ಈ ಹಿಂದೆ ಆ ಯಾವನೋ ಒಬ್ಬನ ಪ್ರಸ್ತಾಪ ಬಂದಿರಬೇಕು ಅಂತ ಅರ್ಥ. ಯಾವನೋ ಒಬ್ಬನಿಗೆ ಸಾಕ್ಷಾತ್ಕಾರ ಆಗಿಬಿಟ್ಟಿದೆ, ಅದನ್ನು ಶ್ರೀರಾಮಕೃಷ್ಣ ನೆನಪಿಸಿ ಹೇಳ್ತಾ ಇದ್ದಾರೆ ಅವನಿಗಾಗಿದೆ, ಆದರೆ ಬೇರೆ ಯಾರಿಗೂ ಹೇಳಬೇಡ. ಅದೇ ಪಿಸುಗುಟ್ಟು ದನಿಯಲ್ಲಿ ಮಾತಾಡುವುದಲ್ಲ, ಇದಕ್ಕೇನೆ ಯಾರ್ಯಾರಿಗೋ ಯಾವ್ದಾವುದೋ ಬಗೆಯ ಶ್ರೇಷ್ಠವಾದ ಸಾಕ್ಷಾತ್ಕಾರ ಅನುಭವ ಎಲ್ಲ ಆಗಿರುತ್ತೆ, ಅದೆಲ್ಲ ಶ್ರೀರಾಮಕೃಷ್ಣ ಗೊತ್ತಾಗಿರುತ್ತೆ. ಅದನ್ನು ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದಲ್ಲ, ಕಾರಣಾಂತರಗಳಿಂದ ಹೇಳ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇವನಿಗೆ ಗುಟ್ಟಾಗಿ ಹೇಳ್ತಾರೆ, ಬೇ ಎಲ್ರಿಗೂ ಹೇಳ್ಬೇಡ ಅಂತ. ಅದನ್ನು ಅವನು ಬರೆದಿಟ್ಕೊಂಡ, ಅದರಿಂದ ಅದು ನಮಗೆಲ್ಲ ಗೊತ್ತಾಯ್ತು. ಈಗ ನಮ್ಗೆ ಗೊತ್ತಾದ್ರೆ ಚಿಂತೆ ಇಲ್ಲ, ಯಾಕೆಂದ್ರೆ ಅವ್ರು ಯಾರು ನಾವ್ಯಾರು. ಶರೀರ ಹೋದ ಮೇಲೆ ನಮ್ಮ ಎಷ್ಟೋ ಸತ್ಯಾಂಶಗಳನ್ನ, ರಹಸ್ಯಾಂಶಗಳನ್ನ, ಅನುಭವಗಳನ್ನ ಎಷ್ಟು ಪ್ರಚಾರ ಮಾಡಿದ್ರು ಕೂಡ ಅದರಿಂದ ಅಪಾಯ ಇಲ್ಲ. ನಾವು ಇರುವಾಗಲೇನೆ ಮಾಡ್ತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತೊಂದರೆಗಳಿಗೆ ಗುರಿ ಆಗ್ತದೆ, ಅದಕ್ಕೋಸ್ಕರ ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ. ಆಗ ಮಾಸ್ಟರ್ ಮಾಷೆ ನಮ್ಗೆ ಕೇಳ್ತಾರಲ್ಲ ಶ್ರೀರಾಮಕೃಷ್ಣ, ನಿನಗೆ ಸಾಕಾರ ಇಷ್ಟವೋ ನಿರಾಕಾರ ಇಷ್ಟವೋ ಅಂತ. ಸಾಕಾರ ಇಷ್ಟ ಅಂತ ಹೇಳಿದ್ರೆ ಮೂರ್ತಿ ರೂಪದಿಂದ ಇರತಕ್ಕಂತಹ ಚಿನ್ಮಯ ಮೂರ್ತಿಯಾಗಿ ಕಾಣತಕ್ಕಂತಹ ಭಗವಂತ ಇಷ್ಟವೋ, ಆಕಾಶದ ಉಪಾಧಿಯಲ್ಲಿ ನಿರಾಕಾರ ಆಗಿರತಕ್ಕಂತಹ ಭಗವಂತ ಇಷ್ಟವೋ ಅಂತ ಕೇಳಿದ್ದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾನೆ, ಈಗ ಕೆಲವು ಕಾಲದಿಂದ ನನಗೆ ನಿರಾಕಾರ ರುಚಿಸ್ತದೆ, ಆದರೆ ಈಗೀಗ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗ್ತಾ ಇದೆ, ಆತನೇ ಈ ಎಲ್ಲ ರೂಪಗಳನ್ನ ಧರಿಸಿದಾನೆ ಅಂತ. ಅಲ್ಲಿಗೆ ನಿರಾಕಾರವನ್ನು ಒಪ್ಪಿದ, ಸಾಕಾರವನ್ನು ಒಪ್ಪಿದ ಅಂತ ಅರ್ಥ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ಒಂದು ದಿನ ನನ್ನನ್ನ ಆ ಬೇಲಘರದಲ್ಲಿರುವಂತಹ ಮತಿ ಸೀಲ್ ಎಂಬವನು ನಮ್ಮ ತೋಟದ ಮನೆಗೆ ಗಾಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತೀಯಾ, ಅಲ್ಲಿನ ಕೊಳದ ನೀರಿಗೆ ಪುರಿ ಹಾಕಿದೊಡನೆಯೇ ಎಲ್ಲ ಮೀನುಗಳು ಅದನ್ನು ತಿನ್ನೋದಕ್ಕೆ ಮೇಲೆ ಬರುತ್ತವೆ, ಆಹಾ ಅವು ನೀರಿನಲ್ಲಿ ಕ್ರೀಡಿಸುವುದನ್ನ ಓಡಾಡುವುದನ್ನು ನೋಡಿದ್ರೆ ನನಗೆ ಬಹಳ ಆನಂದವಾಗುತ್ತದೆ, ನಿನಗೂ ಅದು ಉದ್ದೀಪನವನ್ನು ಉಂಟು ಮಾಡುತ್ತದೆ, ನಿನಗೆ ಅನುಭವ ಆಗ್ತದೆ. ಸಚ್ಚಿದಾನಂದ ಸಾಗರದಲ್ಲಿ ಆತ್ಮ ಅಂತ ಹೇಳ್ತಕ್ಕಂಥ ಮೀನು ಕ್ರೀಡಿಸ್ತಾ ಇದೆಯೋ ಏನೋ ಅಂತ. ನಾನು ಒಂದು ದೊಡ್ಡ ಮೈದಾನದಲ್ಲಿ ನಿಂತ್ಕೊಂಡ್ರೂ ಕೂಡ ಅದೇ ರೀತಿಯಾಗಿ ನನಗೆ ಭಗವದ್ಭಾವ ಬಂದ್ಬಿಡುತ್ತದೆ, ಆಗ ಮಡಕೆಯಲ್ಲಿದ್ದಂತಹ ಮೀನು ಸರೋವರಕ್ಕೆ ಬಂದಿರುವ ಹಾಗೆ ಅನುಭವಕ್ಕೆ ಬರುತ್ತದೆ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣ. ಇಲ್ಲಿ ಎರಡು ಉಪಮಾನಗಳನ್ನು ಕೊಡ್ತಾ ಇದ್ದಾರೆ, ಒಂದು ಸರೋವರದಲ್ಲಿರ್ತಕ್ಕಂತಹ ಮೀನು, ಆ ಮತಿ ಸೀಲ್ ಅಂತ ಹೇಳ್ತಕ್ಕಂಥವನ ತೋಟದ ಮನೆಯಲ್ಲಿ ಆ ಸರೋವರ ಇದೆಯಂತೆ, ಕೊಳ ಇದೆಯಂತೆ, ಅಲ್ಲಿ ಮೀನುಗಳೆಲ್ಲ ಇದೆಯಂತೆ. ಆ ಮೀನುಗಳನ್ನು ತಾವು ಕಾಣಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ, ತಾವು ಕಾಣಬೇಕು ಇವನಿಗೆ ತೋರಿಸಬೇಕು ಅಂತ ಅವರ ಇಚ್ಛೆ. ಧ್ಯಾನ ಮಾಡಿದ್ರೆ ಯಾವ ರೀತಿಯಲ್ಲಿ ಇರುತ್ತದೆ ಅಂತ ಅನ್ನೋದಕ್ಕೆ, ಈ ಕೊಳದಲ್ಲಿ ನೀರಿನಲ್ಲಿ ಆ ಮೀನು ನಿರಾತಂಕವಾಗಿ ಈಜಾಡ್ತಾ ಇರುತ್ತಲ್ಲ, ಆನಂದವಾಗಿ ಯಾವುದೇ ಬಗೆಯ ಬಿಗಿತುಗಳು ಇಲ್ಲದೇನೆ, ಆಯಾಸವೂ ಇಲ್ಲದೇನೆ ಸಂಚರಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ಸಚ್ಚಿದಾನಂದ ಸಾಗರದಲ್ಲಿ ಈ ಆತ್ಮ ಅಂತ ಹೇಳ್ತಕ್ಕಂಥ ಮೀನು ಈಜುತ್ತಾ ಇರುತ್ತಂತೆ. ಎಂಥ ಅದ್ಭುತವಾದಂತಹ ಧ್ಯಾನ ಯೋಗ್ಯವಾದಂತಹ ವಿಷಯ,
ಕೇವಲ ಈ ಒಂದು ವಿಷಯ ತೆಗೆದುಕೊಂಡು ನೀವು ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರೆ ಧ್ಯಾನ ಅತ್ಯಂತ ಸುಲಭವಾಗಿ ಬಿಡುತ್ತೆ. ನಮ್ಮನ್ನು ನಾವು ಆತ್ಮ ಅಂತ ಭಾವಿಸೋದು, ಪರಮಾತ್ಮನನ್ನೇ ಸಚಿದಾನಂದ ಸಾಗರ ಅಂತ ಭಾವಿಸೋದು, ಆ ಆನಂದಮಯವಾದ ಸಾಗರದಲ್ಲಿ ನಮ್ಮ ಆತ್ಮ ತಿರುತಕ್ಕಂತಹ ಮೀನು ಈಜುತ್ತಾ ಇದೆ ಅಂತ ಭಾವಿಸ್ತಕ್ಕಂತಹದ್ದು. ಹಾಗೆಯೇ ಈಜುತ್ತಾ ಇರೋದು, ಎಷ್ಟೊತ್ತು ಬೇಕಾದರೂ ಈಜುತ್ತಾ ಇರ್ಬೋದು. ಆದರೆ ಈಗ ಸಮಯ ಆದ್ರಿಂದ ಮನೆಗೆ ಹೋಗಬೇಕಾಗಿದೆ, ದಾರಿಲೇ ಈಜುತ್ತಾ ಹೋಗ್ಬೋದು. ಆದರೆ ಶ್ರೀರಾಮಕೃಷ್ಣ ಜೊತೆಗೆ ಇನ್ನೊಂದು ಉದಾಹರಣೆ ಕೂಡ ಕೊಡ್ತಾರೆ. ವಿಶಾಲವಾದಂತಹ ಮೈದಾನದಲ್ಲಿ ನಿಂತ್ಕೊಂಡಾಗಲೂ ಕೂಡ ನನಗೆ ಅದೇ ಭಗವದ್ಭಾವ ಬಂದ್ಬಿಡುತ್ತದೆ. ಆಗ ಮಡಕೆಯಲ್ಲಿದ್ದಂತಹ ಮೀನು ಸರೋವರಕ್ಕೆ ಬಂದಿರೋ ಹಾಗೆ ನನಗೆ ಅನುಭವಕ್ಕೆ ಬರ್ತದೆ. ಮಡಕೆಯಲ್ಲಿ ಒಂದು ಮೀನು ಇದ್ರೆ ಎಷ್ಟು ವಿಶಾಲವಾಗದನ್ನ ಅದು ಓಡಾಡೋಕೆ ಸಾಧ್ಯ ಆಗ್ತದೆ. ಆ ಮಡಕೆ ಎಷ್ಟು ವಿಶಾಲವಾಗಿರುತ್ತೋ ಅಷ್ಟೇ ಓಡಾಡ್ಕೊಂಡಿರಬಹುದು. ಅದನ್ನ ಸರೋವರಕ್ಕೆ ಹಾಕ್ತು ಅಂತ ಹೇಳಿದ್ರೆ ಏನು ಆನಂದ ಅದಕ್ಕೆ, ಇಲ್ಲಿಂದ ಅಲ್ಲಿವರೆಗೆ, ಅಲ್ಲಿಂದ ಇಲ್ಲಿವರೆಗೆ, ಉದ್ದಕ್ಕೆ ಅಗಲಕ್ಕೆ ಅಡ್ಡಕ್ಕೆ ಉದ್ದುದ್ದಕ್ಕೆ ಹೊರಟೊರಟಾಗಿ ಅವರು ಅದು ಸಂಚರಿಸ್ತಾ ಇರ್ತದೆ. ಆ ರೀತಿಯಲ್ಲಿ ನಿರಾತಂಕವಾಗಿ ಓಡಾಡಿದಂತ ಅನುಭವ. ನೀವು ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಆಗಾಗ ಆಗಾಗ ಆ ಕಡೆ ಮೈದಾನದ ಕಡೆಗೆ ಹೋಗ್ಬಿಟ್ಟು ಬರಬೇಕು. ದೊಡ್ಡ ದೊಡ್ಡ ಮೈದಾನಗಳು ಬೇರೆ ಬೇರೆ ಕಡೆಯಲ್ಲೇ ಇವೆ. ಆ ಮೈದಾನದಲ್ಲಿ ನಿಂತು ನೋಡಿದಾಗ ಶ್ರೀರಾಮಕೃಷ್ಣ ಮಾತು ನಮ್ಗೆ ನೆನಪಾಗ್ತದೆ. ಆ ಕಡೆದ ಮೈದಾನದ ವೈಶಾಲ್ಯ, ಇತ್ತು ಕಡೆ ಆಕಾಶದ ಔನ್ನತ್ಯ, ಇವುಗಳೆಲ್ಲ ಸೇರಿ ನಾವು ಎಲ್ಲಿದ್ದೀವಪ್ಪ. ಶ್ರೀರಾಮಕೃಷ್ಣಗೆ ಭಗವದ್ ಭಾವವೂ ಉಂಟಾಗ್ತಾ ಇತ್ತಂತೆ. ಇಂಥ ಅನುಭವ ನಾವು ಮಾಡಿಕೊಳ್ಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.